ವಸಿಷ್ಠ ಮಹರ್ಷಿಗಳು ಸಮಯೋಚಿತವಾಗಿ ಭರತ ಶತ್ರುಘ್ನರಿಗೆ ಉಪಾಯದಿಂದ ಹೇಳಿ ಕಳಿಸಿ ಅವರು ಅಯೋಧ್ಯೆಗೆ ಹಿಂತಿರುಗಿ ಬರೋ ಹಾಗೆ ಮಾಡ್ತಾರೆ ಅಯೋಧ್ಯೆಗೆ ಬಂದಾಗ ಭರತ ನೋಡ್ತಾನೆ ಎಲ್ಲೆಲ್ಲಿಯೂ ಕೂಡ ಶೋಕ ತಾಂಡವ ಆಡ್ತಾ ಇದೆ ತಂದೆಯನ್ನು ಕಾಣಬೇಕು ಅಂತ ತನ್ನ ತಾಯಿಯ ಅರಮನೆಗೆ ಹೋಗ್ತಾನೆ ಅಲ್ಲಿ ತಂದೆಯನ್ನು ಕಾಣದೆ ಕೇವಲ ತಾಯಿಯನ್ನು ಮಾತ್ರ ಕಾಣ್ತಾನೆ ತಂದೆಯ ವಿಷಯವಾಗಿ ಪ್ರಶ್ನೆ ಕೇಳಿದಾಗ ಕೈಕೇಯಿ ಹೇಳ್ತಾಳೆ ತಂ ಪ್ರತ್ಯುವಾಚ ಕೈಕೇಯಿ ರಾಜ್ಯಲೋಭೇನ ಮೋಹಿತ ಯಾ ಗತಿ ಸರ್ವಭೂತಾನಾಂ ತಾಂ ಗತಿಂ ತೇ ಪಿತಾ ಗತಃ ದಶರಥ ಮಹಾರಾಜ ಮರಣ ಹೊಂದಿದ ಎಂಬ ಸುದ್ದಿಯನ್ನು ಕೇಳಿ ಪಪಾತ ಸಹಸಾ ಭೂಮೌ ಪಿತೃಶೋಕ ಬಲಾರ್ಧಿತಃ ಭರತ ರಾಜಕುಮಾರ ತಕ್ಷಣ ಪ್ರಜ್ಞೆ ತಪ್ಪಿ ನೆಲಕ್ಕೆ ಬಿದ್ದನಂತೆ ಎಚ್ಚರವಾದ ನಂತರ ವಿಷಯವೇನು ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನಪಟ್ಟಾಗ ಕೈಕೇಯಿ ಮೂಢಾ ಪಂಡಿತ ಮಾನಿನಿ ನಿಜವಾಗಿಯೂ ಮೂಢಳಾಗಿದ್ದರೂ ಕೂಡ ತಾನು ಪಂಡಿತೆ ಅಂತ ತಿಳ್ಕೊಂಡು ಭರತನಿಗೆ ಸಂತೋಷದ ಸುದ್ದಿಯನ್ನು ತಿಳಿಸೋ ಹಾಗೆ ಮಹಾರಾಜನ ಮರಣ ವಾರ್ತೆ ಶ್ರೀರಾಮಚಂದ್ರ ಕಾಡಿಗೆ ಹೋದದ್ದು ಇದಕ್ಕೆಲ್ಲ ಕಾರಣವಾಗಿದ್ದಂತಹ ತಾನು ವರಗಳನ್ನು ಕೇಳಿದ್ದು ಇವುಗಳನ್ನೆಲ್ಲ ವಿವರಿಸ್ತಾಳೆ ಇದನ್ನು ಕೇಳಿದ ನಂತರ ಭರತನಿಗೆ ಕೈಕೇಯಿಯ ಮೇಲೆ ತುಂಬ ಸಿಟ್ಟು ಬರುತ್ತೆ ಆಕೆಯನ್ನ ಚೆನ್ನಾಗಿ ನಿಂದಿಸ್ತಾನೆ ಕುಲಸ್ಯತ್ವಂ ಅಭಾವಾಯ ಕಾಲರಾತ್ರಿರಿವಾಗತ ಪಾಪದರ್ಶಿನಿ ಕುಲೇಸ್ಮಿನ್ ಕುಲಪಾಂಸನಿ ನಮ್ಮ ಕುಲ ನಾಶವಾಗೋದಕ್ಕೋಸ್ಕರಲೇ ನೀನು ಹುಟ್ಟಿದೀ ಕಾಳರಾತ್ರಿಯ ಹಾಗೆ ನೀನು ನಮ್ಮ ವಂಶವನ್ನು ನಾಶ ಮಾಡಲಿಕ್ಕೋಸ್ಕರ ಹುಟ್ಟಿದ್ದಿ ನೀನು ನೀನು ಪಾಪಿ ಈ ಕುಲದಲ್ಲಿ ಈ ಕುಲವನ್ನು ಕೆಡಿಸ್ತಕ್ಕಂತಹ ಕಶ್ಮಲ ನೀನು ಧೂಳು ಹೇಗೆ ಧೂಳಿನಿಂದ ಒಂದು ವಸ್ತು ಆವೃತವಾಗಿ ಅದನ್ನು ಕೆಡಿಸುತ್ತೋ ಆ ರೀತಿ ಕುಲಪಾಂಸನಿ ಕಥಂ ಪಾಪೀನ ಶೋಚಿಸಿ ಇಷ್ಟೊಂದು ಪಾಪವನ್ನು ಮಾಡಿದ್ದರೂ ಕೂಡ ನೀನು ಯಾಕೆ ದುಃಖ ಪಡ್ತಾ ಇಲ್ಲ ಸಕಾಮಾಂ ನ ಕರಿಷ್ಯಾಮಿ ತ್ವಾಮಹಂ ಪುತ್ರ ಗರ್ಧಿನೀಂ ನಿನ್ನ ಪುತ್ರನಾದ ನನ್ನ ಮೇಲಿನ ದುರಾಶೆಯಿಂದ ನೀನು ಏನೇನು ಆಶೆಗಳನ್ನು ನಿರ್ಮಿಸಿಕೊಂಡಿದ್ದೀಯೋ ಮನಸ್ಸಿನಲ್ಲಿ ಅದ್ಯಾವುದನ್ನು ಆಗುವುದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಾನೆ ಆನಂತರ ಆಶ್ಚರ್ಯವಾಗುತ್ತೆ ಉತ್ಪನ್ನಾತು ಕಥಂ ಬುದ್ಧಿ ತವೇಯಂ ಪಾಪದರ್ಶಿನಿ ಸಾಧು ಚಾರಿತ್ರ ವಿಭ್ರಷ್ಟಿ ಪೂರ್ವೇಶಾಂ ನೋ ವಿಗರ್ಹಿತ ನಮ್ಮ ಪೂರ್ವಿಕರು ಕೂಡ ಯಾವುದನ್ನು ನಿಂದಿಸ್ತಾ ಇದ್ರೋ ಅಂತಹ ಪಾಪ ಬುದ್ಧಿ ನಿನಗೆ ಹೇಗೆ ಬಂತು ನಿನ್ನ ಪಾಪ ಬುದ್ಧಿಯ ಫಲವಾಗಿ ಹಿಂದೆ ನೀನು ಸಾಧು ಚಾರಿತ್ರ್ಯವನ್ನು ಉಳ್ಳವಳಾಗಿದ್ದರೂ ಕೂಡ ಈಗ ಅದರಿಂದ ಜಾರಿ ಬಿದ್ದಿದಿ ನತು ಕಾಮಂ ಕರಿಷ್ಯಾಮಿ ತವಾಹಂ ಪಾಪ ನಿಶ್ಚಯೇ ಯಯಾ ವ್ಯಸನ ಆರಬ್ಧಂ ಜೀವಿತಾಂತಕರಂ ಮಮ ನಿನ್ನ ಆಶೆಯನ್ನು ಪೂರೈಸಲಿಕ್ಕೆ ನಾನು ಖಂಡಿತ ಬಿಡುವುದಿಲ್ಲ ನಿನ್ನಿಂದ ಈ ಒಂದು ವ್ಯಸನ ನಮ್ಮ ವಂಶಕ್ಕೆ ಕುಲಕ್ಕೆ ಪ್ರಾರಂಭವಾಗಿದೆ ಅದು ನಮ್ಮ ತಂದೆಯ ಪ್ರಾಣವನ್ನು ತೆಗೆದುಕೊಂಡಿದೆ ನನ್ನ ಪ್ರಾಣವನ್ನು ಕೂಡ ತೆಗೆದುಕೊಂಡಿತೋ ಏನೋ ಆಗ ಹೇಳ್ತಾನೆ ಮತ್ತೆ ಏಷತ್ವಿದಾನೀಯವಾಹಂ ಅಪ್ರಿಯಾರ್ಥಂ ತವಾನಘಂ ನಿವರ್ತಯಿಷ್ಯಾಮಿ ವನಾತ್ ಭ್ರಾತರಂ ಸ್ವಜನ ಪ್ರಿಯಂ ನಿವರ್ತಯಿತ್ವಾ ರಾಮಂಚ ತಸ್ಯಾಹಂ ದೀಪ್ತ ತೇಜಸಃ ದಾಸಭೂತೋ ಭವಿಷ್ಯಾಮಿ
ಸುಸ್ಥಿತೇನಂತರಾತ್ಮನ. ಈಗ ನಾನೇನ್ ಮಾಡ್ತೀನಿ ಗೊತ್ತೇನು, ನಿನಗೆ ತುಂಬ ಅಪ್ರಿಯವಾಗತಕ್ಕಂತಹ ಕೆಲಸವನ್ನು ಮಾಡ್ತೇನೆ. ಈಗಲೇ ಹೊರಡ್ತೀನಿ ನಾನು, ಹೊರಟು ಪಾಪರಹಿತನಾಗಿರ್ತಕ್ಕಂಥ ನನ್ನ ಅಣ್ಣನನ್ನ, ಮಹಾಪುರುಷನಾಗಿರ್ತಕ್ಕಂತಹ ತೇಜಸ್ವಿಯಾಗಿರ್ತಕ್ಕಂತಹ ಶ್ರೀರಾಮಚಂದ್ರನನ್ನ ವಾಪಸ್ ಕರ್ಕೊಂಡು ಬರ್ತೇನೆ. ಕರ್ಕೊಂಡು ಬಂದು ನಾನು ಅವನ ದಾಸನಾಗ್ತೇನೆ. ಆಗಲೇ ನನ್ನ ಮನಸ್ಸಿಗೆ ಶಾಂತಿ ಸಿಗ್ತಕ್ಕಂಥದ್ದು. ಇದಾದ ಮೇಲೆ ಭರತ ಶತ್ರುಘ್ನ ಇಬ್ಬರು ಕೂಡ ಕೌಸಲ್ಯನ ನೋಡ್ಲಿಕ್ಕೆ ಹೋಗ್ತಾರೆ. ಭರತನಿಗೆ ಬಹಳ ದುಃಖವಾಗಿರುತ್ತೆ. ಕೌಸಲ್ಯ ಎಷ್ಟು ನೊಂದುಕೊಂಡಿರಬಹುದು, ಆದ್ರಿಂದ ಆಕೆಯನ್ನು ಕಂಡು ಸಮಾಧಾನ ಮಾಡೋಣ ಮತ್ತು ಈ ಒಂದು ಅನಾಹುತದಲ್ಲಿ ನನ್ನ ಕೈವಾಡ ಯಾವ ರೀತಿಯಲ್ಲೂ ಇಲ್ಲ ಅನ್ನೋದನ್ನ ಆಕೆಗೆ ತಿಳಿಸ್ಲಿಕ್ಕಾಗಿ ಹೋಗ್ತಾನೆ. ಭರತ ಶತ್ರುಘ್ನರ ಮಾತಿನ ಧ್ವನಿ ಕಿವಿಗೆ ಕೇಳಿದ ಕೂಡಲೇ ಬಹಳವಾಗಿ ಸಿಟ್ಟು ಬರುತ್ತೆ, ದುಃಖ ಹೆಚ್ಚಾಗುತ್ತೆ. ಚುಚ್ಚು ಮಾತುಗಳಿಂದ ಭರತನನ್ನ ಬೈತಾಳೆ. ಈ ಮಾತನ್ನು ಕೇಳಿದ ಕೂಡಲೇ ವಿವ್ಯಥೇ ಭರತಃ ತೀವ್ರಂ ವ್ರಣೇ ತುದ್ಯೇವ ಸೂಚಿನಾ. ವಾಲ್ಮೀಕಿ ಕಾವ್ಯರಾಜ್ಯದ ಸಮ್ರಾಟ್ ಆತ. ಸರಳವಾದ ಭಾಷೆಯಲ್ಲಿ ಸುಂದರವಾದ ಉಪಮೆಗಳಿಂದ ವಿವರಿಸ್ತಾನೆ. ವಿವ್ಯಥೇ ಭರತಃ ತೀವ್ರಂ, ಈ ಚುಚ್ಚು ಮಾತುಗಳನ್ನು ಕೇಳಿ ಭರತ ಬಹಳವಾಗಿ ದುಃಖಪಟ್ಟ. ಹೇಗೆ ಅಂತಂದ್ರೆ, ಹಸಿ ಗಾಯ ಆಗಿರುತ್ತಲ್ಲ, ಅದರ ಮೇಲೆ ಒಂದು ಸೂಜಿಯನ್ನು ತೆಗೆದುಕೊಂಡು ಚುಚ್ಚಿದ್ರೆ ಹೇಗೆ ಮತ್ತಷ್ಟು ನೋವಾಗುತ್ತೋ ಹಾಗೆ ಭರತನ ಮನಸ್ಸಿಗೆ ತುಂಬಾ ನೋವಾಯಿತು. ಆಗ ಕೌಸಲ್ಯನ ಕುರಿತು ಭರತ ಹೇಳ್ತಾನೆ, ಅಮ್ಮ ಇದರಲ್ಲಿ ನನ್ನ ಕೈವಾಡ ಸ್ವಲ್ಪವೂ ಇಲ್ಲ, ನಾನೇನಾದರೂ ಈ ವಿಷಯದಲ್ಲಿ ಅನುಮತಿಯನ್ನು ಕೊಟ್ಟಿದ್ದ ಪಕ್ಷದಲ್ಲಿ ನನಗೆ ಇಂತಿಂಥ ಪಾಪಗಳು ಬರಲಿ, ಇಂತಿಂಥ ದೋಷಗಳು ಬರಲಿ ಅಂತ ಹೇಳಿ 36 ಸಲ ಈ ಮಾತನ್ನು ಹೇಳ್ತಾನೆ. ಯಸ್ಯಾಸ್ಯುರ್ಯೋನುಮತಿಯೇ ಗತಃ, ಯಾವನು ಇಂತಹ ಪಾಪ ಕೆಲಸಕ್ಕೆ ಅನುಮತಿಯನ್ನು ಕೊಡ್ತಾನೋ ಅಂಥವನಿಗೆ ಯಾವ ದುರ್ಗತಿ ಬರುತ್ತೋ ಆ ದುರ್ಗತಿ ನನಗೂ ಬರಲಿ. ಕೃತಾಶಾಸ್ತ್ರಾನುಗಾ ಬುದ್ಧಿರ್ ಮಾ ಭೂತಸ್ಯ ಕದಾಚನ ಸತ್ಯಸಂಧ ಸತಾಂ ಶ್ರೇಷ್ಠೋ ಯಸ್ಯಾಯೋನುಮತೇ ಗತಃ ಪ್ರೇಷ್ಯಂ ಪಾಪೀಯಸಾಂ ಯಾತು ಸೂರ್ಯಂಚ ಪ್ರತಿಮೇಹತು ಹಂತು ಪಾದೇನ ಗಾಂ ಸುಪ್ತಾಂ ಯಸ್ಯಾರ್ಯೋನುಮತೇ ಗತಃ ಕಾರಯಿತ್ವಾ ಮಹತ್ಕರ್ಮ ಭರ್ತಾ ಭೃತ್ಯಂ ಅನರ್ಥಕಂ ಅಧರ್ಮೋ ಯೋಸ್ಯ ಸೋಸ್ಯಾಸ್ತು ಯಸ್ಯಾರ್ಯೋನುಮತೇ ಗತಃ. ಈ ರೀತಿ ಸುಮಾರು ಒಂದು 36 ಶ್ಲೋಕಗಳಲ್ಲಿ ಅದನ್ನು ತನ್ನನ್ನು ತಾನೇ ಶಪಿಸಿಕೊಂಡು ಈ ಮಾತುಗಳನ್ನು ಹೇಳ್ತಾನೆ. ಒಂದೆರಡು ಸ್ಯಾಂಪಲ್ ಮಾತ್ರ ನಿಮ್ಮ ಮುಂದೆ ಇಡ್ತೇನೆ. ಸತ್ಯಸಂಧನು, ಸಜ್ಜನರಲ್ಲಿ ಶ್ರೇಷ್ಠನೂ ಆದ ಅಣ್ಣನು ಕಾಡಿಗೆ ಹೋದದ್ದು ಯಾವನಿಗೆ ಸಮ್ಮತವೋ ಅವನಿಗೆ ಗುರೂಪದೇಶದಿಂದ ಬಂದ ಶಾಸ್ತ್ರಾನುಸಾರಿಯಾದ ಜ್ಞಾನವು ನಶಿಸಿ ಹೋಗಲಿ. ಅಣ್ಣನು ವನವಾಸಕ್ಕೆ ಹೋದುದನ್ನು ಒಪ್ಪುವ ಮನುಷ್ಯನಿಗೆ ಪಾಪಿಗಳ ಸೇವೆ ಮಾಡುವ ದುರ್ಯೋಗ ಬರಲಿ. ಸೂರ್ಯನಿಗೆ ಎದುರಾಗಿ ಮಲಮೂತ್ರ ವಿಸರ್ಜನೆ ಮಾಡಿದ ದೋಷ ಬರಲಿ. ಮಲಗಿದ ಗೋವನ್ನು ಒದ್ದವನ ಪಾಪ ಬರಲಿ. ಶ್ರೀರಾಮನು ಕಾಡಿಗೆ ಹೋಗಲು ನಾನು ಸಮ್ಮತಿಸಿದ್ದರೆ ಸೇವಕನಿಂದ ಕಷ್ಟದ ಕೆಲಸಗಳನ್ನು ಮಾಡಿಸಿಕೊಂಡು ಅವನಿಗೆ ಹಣವನ್ನು ಕೊಡದೇ ಇರುವ ಮನುಷ್ಯನಿಗೆ ಬರುವ ಪಾಪ ನನಗೆ ಬರಲಿ. ಪ್ರಜೆಗಳನ್ನು ಮಕ್ಕಳಂತೆ ಪಾಲಿಸುವ ರಾಜನಿಗೆ ಕೇಡನ್ನೆಣಿಸುವ ರಾಜದ್ರೋಹಿಯ ಪಾಪ ನನಗೆ ಬರಲಿ. ಯಜ್ಞದಲ್ಲಿ ಋತ್ವಿಜರಿಗೆ ದಕ್ಷಿಣೆಯನ್ನು ಕೊಡುವೆನೆಂದು ಮಾತು ಕೊಟ್ಟು ಅನಂತರ ಅದನ್ನು ನಿರಾಕರಿಸುವವರಿಗೆ ಬರುವ ದೋಷ ನನಗೆ ಬರಲಿ. ಅಣ್ಣನು ಕಾಡಿಗೆ ಹೋದದ್ದನ್ನು ಒಪ್ಪುವ ದುಷ್ಟನಿಗೆ
ಗುರು ಉಪದೇಶದಿಂದ ಲಭಿಸಿದ ಶಾಸ್ತ್ರಾರ್ಥ ಮರೆತು ಹೋಗಲಿ. ಅಣ್ಣನ ವನವಾಸವನ್ನು ಒಪ್ಪತಕ್ಕವನು ಗೋವುಗಳನ್ನು ಕಾಲಿನಿಂದ ಒದ್ದಂತೆ, ಗುರುಗಳನ್ನು ಬೈದಂತೆ, ಮಿತ್ರರಿಗೆ ದ್ರೋಹವನ್ನು ಮಾಡಿದಂತೆ, ಪ್ರತ್ಯುಪಕಾರ ಮಾಡಿದ ಕೃತಜ್ಞನಂತೆ, ನಿರ್ಲಜ್ಜನಾದ ಬಹಿಷ್ಕೃತನಂತೆ, ಲೋಕವಾಕ್ಯನಂತೆ ಇತ್ಯಾದಿ. ಅಂದರೆ ಆಗಿನ ಕಾಲದಲ್ಲಿ ಯಾವ ಯಾವ ಕರ್ಮಗಳನ್ನ ಅತ್ಯಂತ ಪಾಪ ಕರ್ಮ ಅಂತ ಜನ ಭಾವಿಸ್ತಾ ಇದ್ರು ಅವುಗಳ ಒಂದು ಪಟ್ಟಿಯನ್ನು ಮಾಡಿದಾನೆ ಇಲ್ಲಿ ವಾಲ್ಮೀಕಿ ನಮ್ಮ ತಿಳುವಳಿಕೆಗಾಗಿ. ಇಂತಹ ಪಾಪಗಳೆಲ್ಲ ನನಗೆ ಬರಲಿ. ಅರ್ಥ ಏನು? ನಾನು ನಿರಪರಾಧಿ, ಯಾವ ದೋಷವೂ ನನಗೆ ಅಂಟುವುದಿಲ್ಲ. ಈ ಮಾತುಗಳನ್ನು ಹೇಳುವುದರ ಮೂಲಕ ಆದರೂ ಕೂಡ ಕೌಸಲ್ಯ ಮನಸ್ಸಿಗೆ ಸಮಾಧಾನ ಉಂಟಾಗಲಿ, ಈ ದೃಷ್ಟಿಕೋನದಿಂದ ಹೇಳಿದಂತಹ ಮಾತು. ಎಷ್ಟಾದರೂ ಕೌಸಲ್ಯೇ ಶ್ರೀರಾಮಚಂದ್ರನ ಮಾತೇ ತಾನೇ, ಆಕೆಯ ಮನಸ್ಸು ಬಹಳ ಬೇಗ ಕರಿಗೆ ಹೋಯ್ತಂತೆ. ಭರತನನ್ನು ಅಪ್ಪಿಕೊಂಡು ತಲೆಯನ್ನು ಆಘ್ರಾಣಿಸಿ ಕಣ್ಣೀರನ್ನು ಸುರಿಸ್ತಾ ಹೇಳಿದಂತೆ, ಮಗು ನೀನು ನಿರಪರಾಧಿ, ಒಪ್ಕೋತಾಳೆ. ಆಮೇಲೆ ಈ ಮಧ್ಯೆ ಇವರ ಗೋಳಾಟದ ಮಧ್ಯೆ ವಸಿಷ್ಠ ಮಹರ್ಷಿಗಳು ಬರ್ತಾರೆ. ಅವರು ಹೇಳ್ತಾರೆ, ಅಪ್ಪ ಇದು ಗೋಳಾಡ್ತಕ್ಕಂಥ ಸಮಯ ಅಲ್ಲ ಇದು. ಎಷ್ಟೇ ದುಃಖ ಬಂದಿದ್ರೂ ಕೂಡ ದುಃಖದಾಯಕವಾಗಿರ್ತಕ್ಕಂತಹ ಪರಿಸ್ಥಿತಿಯಲ್ಲೂ ಧೃತಿಗೆಡಬಾರದು. ಇಡೀ ರಾಜ್ಯದ ಜವಾಬ್ದಾರಿ ಈಗ ನಿನ್ನ ಹೆಗಲ ಮೇಲೆ ಬಿದ್ದಿದೆ. ಆದ್ದರಿಂದ ನೀನು ಮನಸ್ಸಿಗೆ ಸ್ಥೈರ್ಯವನ್ನು ಧೈರ್ಯವನ್ನು ತಂದುಕೊಂಡು ಈಗ ಮಾಡಬೇಕಾಗಿರ್ತಕ್ಕಂತಹ ಕಾರ್ಯಗಳನ್ನು ಕುರಿತು ಯೋಚಿಸು. ಮೊಟ್ಟ ಮೊದಲನೆಯದಾಗಿ ನೀನು ದಶರಥ ಮಹಾರಾಜನಿಗೆ ಉತ್ತರ ಕ್ರಿಯೆಗಳನ್ನು ಮಾಡಬೇಕು. ಔರ್ಧ್ವ ದೈಹಿಕ ಕರ್ಮಗಳು. ಶಾಸ್ತ್ರಗಳ ಪ್ರಕಾರ ಒಬ್ಬ ಗೃಹಸ್ಥ ಮರಣ ಹೊಂದಿದಾಗ ಅವನ ಮೊದಲನೆಯ ಮಗ ಅಥವಾ ಔರಸ ಪುತ್ರರಲ್ಲಿ ಯಾರಾದರೂ ಒಬ್ಬರು ಔರ್ಧ್ವ ದೈಹಿಕ ಕರ್ಮಗಳನ್ನು ಮಾಡಬೇಕು ಅಂತ ಶಾಸ್ತ್ರ. ಅಲ್ಲಿ ರಾಮಲಕ್ಷ್ಮಣರು ಕಾಡಿಗೆ ಹೋಗಿದ್ದಾರೆ, ಭರತ ಶತ್ರುಘ್ನರು ಊರಿನಲ್ಲಿ ಇರಲಿಲ್ಲ, ಈಗ ತಾನೇ ಬಂದಿದ್ದಾರೆ. ಇವರಲ್ಲಿ ಭರತ ದೊಡ್ಡವನು, ಆದ್ದರಿಂದ ಉತ್ತರ ಕ್ರಿಯೆಗಳನ್ನು ಮಾಡಬೇಕಾದಂತಹ ಜವಾಬ್ದಾರಿ ಭರತನದು. ಎಣ್ಣೆಯ ಕೊಪ್ಪರಿಗೆಯಲ್ಲಿಟ್ಟಿದ್ದಂತಹ ದೇಹವನ್ನು ಹೊರಗೆ ತೆಗೆಸಿ ಉತ್ತರ ಕ್ರಿಯೆಗಳಿಗೆ ಅಣಿ ಮಾಡ್ತಾರೆ. ಇಲ್ಲಿ ಭರತನು ಮಾಡಿದಂತಹ ಉತ್ತರ ಕ್ರಿಯೆಗಳು ಮುಂದೆ ಈ ಸುದ್ದಿಯನ್ನು ತಿಳಿದಾಗ, ಭರತ ಬಂದು ಮರಣ ವಾರ್ತೆಯನ್ನು ತಿಳಿಸಿದಾಗ ಶ್ರೀರಾಮಚಂದ್ರ ಮಾಡಿದಂತಹ ತರ್ಪಣ ವಿರಚಿತ ನಿಜ ಪಿತೃಕರ್ಮಕ ರಾಮ, ಇವೆರಡರಿಂದಲೂ ಕೂಡ ಸೂಚಿತವಾಗತಕ್ಕಂತಹ ಔರ್ಧ್ವ ದೈಹಿಕ ಕರ್ಮಗಳು, ಅಂತ್ಯೇಷ್ಟಿ ಸಂಸ್ಕಾರ, ಶ್ರಾದ್ದ, ಇವುಗಳ ಬಗ್ಗೆ ಕೆಲವು ಮಾತುಗಳನ್ನು ಹೇಳ್ತೇನೆ. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ ಪ್ರಕಾರ ಅಲ್ಲಿ ಕೊಟ್ಟಿರತಕ್ಕಂತಹ ವಿವರಣೆಗಳು ಹೀಗಿವೆ. ಔರ್ಧ್ವ ದೈಹಿಕ ಕರ್ಮಗಳನ್ನು ಮಾಡ್ತಾನೆ. ಔರ್ಧ್ವ ದೈಹಿಕ ಕರ್ಮ ಅಂತಂದ್ರೆ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ದೈಹಿಕ ಕರ್ಮ. ಔರ್ಧ್ವ ಅಂದ್ರೆ ಊರ್ಧ್ವ, ಮರಣಾನಂತರ ಒಬ್ಬ ಮನುಷ್ಯ ಮೃತಿ ಹೊಂದಿದ ಮೇಲೆ ಆ ದೇಹಕ್ಕೆ ಯಾವ ಯಾವ ಸಂಸ್ಕಾರಗಳನ್ನು ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತಹ ಕರ್ಮಗಳಿಗೆ ಔರ್ಧ್ವ ದೈಹಿಕ ಕರ್ಮಗಳು ಅಂತ ಹೆಸರು. ಇದನ್ನ ಸಾಮಾನ್ಯವಾಗಿ ಪ್ರಾರಂಭದಲ್ಲಿ ಅಥರ್ವಣ ವೇದದಲ್ಲಿ, ಅದಕ್ಕೂ ಮುಂಚೆ ಋಗ್ವೇದದಲ್ಲಿ, ಅನಂತರ ಆಪಸ್ತಂಭ, ಆಶ್ವಲಾಯನ, ಬೌಧಾಯನ, ಪಾರಸ್ಕರ ಇವರ ಗೃಹ್ಯ ಸೂತ್ರಗಳಲ್ಲಿ ಕಾಣ್ತೀವಿ. ಅದರ ವಿಷಯವನ್ನು ಮುಂದೆ ಹೇಳ್ತೇನೆ. ದಶರಥನ ಮೃತದೇಹವನ್ನ ಎಣ್ಣೆಯ ಕೊಪ್ಪರಿಗೆಯಿಂದ ತೆಗೆದು ಅದನ್ನ ಪಲ್ಲಕ್ಕಿಯಲ್ಲಿಟ್ಟು ಶ್ಮಶಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅದಕ್ಕೆ ದೇಹಕ್ಕೆ ಸ್ನಾನವನ್ನು ಮಾಡಿಸ್ತಾರಂತೆ, ಉತ್ತಮವಾಗಿರ್ತಕ್ಕಂತಹ ಬಟ್ಟೆಗಳನ್ನು ಆಭರಣಗಳನ್ನೆಲ್ಲ ಹಾಕ್ತಾರಂತೆ. ಪಲ್ಲಕ್ಕಿಯಲ್ಲಿಟ್ಟು ಶ್ಮಶಾನಕ್ಕೆ ತೆಗೆದುಕೊಂಡು ಹೋಗುವಾಗ ಬಹಳ ಮುಖ್ಯವಾದಂತಹ ವಿಷಯ, ಜೊತೆ ಜೊತೆಯಲ್ಲಿಯೇ ಗಾರ್ಹಪತ್ಯಾದಿ ಅಗ್ನಿಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ಕೌಸಲ್ಯ ಹೇಳ್ತಾಳೆ, ಭರತನನ್ನು ಬೊಯ್ಯುವಾಗ
ಮಗ ಕಾಡಿಗೆ ಹೋದ, ಗಂಡ ಯಮಲೋಕಕ್ಕೆ ಹೋದ. ಇನ್ನು ನಾನಿಲ್ಲಿ ಮಾಡಬೇಕಾದದ್ದೇನು? ಗಾರ್ಹಪತ್ತಿದ ಅಗ್ನಿನ ನಾನು ತೆಗೆದುಕೊಂಡು ನಾನು ಕಾಡಿಗೆ ಹೋಗ್ತೀನಿ ಅಂತ ಜೋರು ಮಾಡ್ತಾಳೆ. ಅಲ್ಲಿ ಒಂದು ಕನ್ಸೀಲ್ಡ್ ಥ್ರೆಟ್ ಉಂಟು. ಯಾಕೆ ಅಂತಂದ್ರೆ ಔರ್ಧ್ವ ದೈಹಿಕ ಕರ್ಮ ಮಾಡಬೇಕಾದ್ರೆ, ದಶರಥ ಮಹಾರಾಜನ ದೇಹವನ್ನ ಸುಡಬೇಕಾದ್ರೆ ಅದು ಗಾರ್ಹಪತ್ಯಾದಿ ಅಗ್ನಿಯಿಂದಲೇ ಆಗಬೇಕು. ಗಾರ್ಹಪತ್ಯಾದಿ ಅಗ್ನಿಗಳನ್ನ ನೋಡಿಕೊಳ್ಳತಕ್ಕಂತಹ ಅಧಿಕಾರ ಮೊದಲನೆಯ ಪತ್ನಿಗೆ, ಮಹಾರಾಣಿಗೆ, ಅದು ಈಕೆಯ ವಶದಲ್ಲಿದೆ. ನಾನು ಅದನ್ನು ತೆಗೆದುಕೊಂಡು ಹೋದ್ರೆ ನೀನು ಅದು ಹೇಗೆ ಮಾಡ್ತಿ ಕರ್ಮಗಳನ್ನು ನೋಡೇ ಬಿಡೋಣ ಅಂತ. ಅಂದ್ರೆ ತಂದೆಗೆ ಸಲ್ಲಿಸಬೇಕಾದಂತಹ ಮಾಡಬೇಕಾದಂತಹ ಧಾರ್ಮಿಕ ಕ್ರಿಯೆಗಳನ್ನು ನೀನು ಮಾಡದೆ ಹೋದ್ರೆ ನೀನ್ ಪಾಪ ಬರುತ್ತೆ. ಗಾರ್ಹಪತ್ಯಾದಿ ಅಗ್ನಿಗಳನ್ನ ಹಳೆ ಕಾಲದಲ್ಲಿ ಗೃಹಸ್ಥರು ಐದು ಅಗ್ನಿಗಳನ್ನ ಅಥವಾ ಮೂರು ಅಗ್ನಿಗಳನ್ನ ಇಟ್ಕೋತಾ ಇದ್ರು. ಅದು ಸಾಧ್ಯವಾಗದೇ ಇದ್ದ ಒಂದನ್ನು ಮಾತ್ರ, ಗಾರ್ಹಪತ್ಯ, ಆಹವನೀಯ, ದಕ್ಷಿಣಾಗ್ನಿ, ಮೂರನ್ನ ಸಾಮಾನ್ಯವಾಗಿ ಎಲ್ಲರೂ ಇಟ್ಕೋತಾ ಇದ್ರು. ಅಂದ್ರೆ ಆಹಿತಾಗ್ನಿಗಳು, ವೈದಿಕ ಅಗ್ನಿಗಳನ್ನ ಮನೆಯಲ್ಲಿ ಸ್ಥಾಪನೆ ಮಾಡಿಕೊಂಡು ಕಾಪಾಡಿಕೊಂಡು ಬರ್ತಾ ಇದ್ದಂಥವ್ರು. ಈ ಗಾರ್ಹಪತ್ಯಾದ ಅಗ್ನಿಗಳು ಅರಮನೆಯಲ್ಲಿದ್ದು ಅವುಗಳನ್ನು ಕೂಡ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಅನಂತರ ಶ್ಮಶಾನದಲ್ಲಿ ಚಿತೆಯನ್ನು ನಿರ್ಮಾಣ ಮಾಡ್ತಾರೆ. ಆ ಚಿತೆಗೆ ಶ್ರೀಗಂಧ, ಅಗುರು, ಗುಗ್ಗುಳ, ದೇವದಾರು ಕಟ್ಟಿಗೆ ಮತ್ತು ಅನೇಕ ಸುಗಂಧ ದ್ರವ್ಯಗಳು ಇದನ್ನೆಲ್ಲ ಹಾಕ್ತಾರಂತೆ. ಭರತನ ಕೈಯಿಂದ ಶಾಸ್ತ್ರೋಕ್ತವಾಗಿ ಚಿತೆಗೆ ಅಗ್ನಿಯನ್ನ ಹತ್ತಿಸಲಾಗುತ್ತೆ. ಆ ಸಮಯದಲ್ಲಿ ಋತ್ವಿಜರು ಪಿತೃಮೇಧ ಮಂತ್ರಗಳನ್ನು ಪಠಿಸ್ತಾರೆ. ಈಗಲೂ ಕೂಡ ಇದು ರೂಢಿಯಲ್ಲಿದೆ. ಋಗ್ವೇದ ಸಂಹಿತೆಯ 10ನೇ ಮಂಡಲದಲ್ಲಿ 14-18 ಸೂಕ್ತ, 14, 15, 16, 17 ಈ ಐದು ಸೂಕ್ತಗಳಲ್ಲಿ ಬರತಕ್ಕಂತಹ ಮಂತ್ರಗಳೆಲ್ಲ ಅಂತ್ಯೇಷ್ಟಿ ಸಂಸ್ಕಾರಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಮಂತ್ರಗಳು. ಅದರಲ್ಲೂ 14ನೆಯ ಸೂಕ್ತದ ಮಂತ್ರಗಳನ್ನ ಯಮಸೂಕ್ತಗಳು ಅಂತ ಹೇಳ್ತಾರೆ, ಉಳಿದದ್ದನ್ನು ಪಿತೃಮೇಧ ಸೂಕ್ತಗಳು ಅಂತ ಹೇಳ್ತಾರೆ. ಇಂದಿಗೂ ಕೂಡ ಅವುಗಳನ್ನು ಪಠಿಸುವುದು ರೂಢಿಯಲ್ಲುಂಟು. ಇಲ್ಲಿ ಒಂದು ಮಾತನ್ನ ವ್ಯಾಖ್ಯಾನಕಾರ ಹೇಳ್ತಾರೆ, ಯಜ್ಞ ಕಾರ್ಯಗಳನ್ನು ನಡೆಸ್ತಕ್ಕಂಥವರು ಋತ್ವಿಜರು, ಶಾಂತಿಕ ಪೌಷ್ಟಿಕಾದಿ ಕರ್ಮಗಳನ್ನು ಮಾಡತಕ್ಕಂಥವರಿಗೆ ಪುರೋಹಿತರು ಅಂತ ಹೆಸರು, ಉಪನಯನ ವೇದಾಧ್ಯಯನ ಇದನ್ನು ಮಾಡಿಸ್ತಕ್ಕಂಥವ್ರು ಆಚಾರ್ಯರು. ರಾಜಗುರು ಹೇಗಿರಬೇಕು? ತ್ರಯಾಂಚ ಧರ್ಮ ಕೃತ್ಯೇಚ ಶಾಂತಿ ಕರ್ಮಣಿ ಪೌಷ್ಟಿಕೇ ಅಧ್ವರೇಯಶ್ಚ ಕುಶಲಃ ಸಸ್ಯಾದ್ ರಾಜಪುರೋಹಿತಃ. ರಾಜಪುರೋಹಿತರು ಯಜ್ಞ ಕಾರ್ಯಗಳನ್ನು ಮಾಡುವುದರಲ್ಲಿ, ಶಾಂತಿ ಕರ್ಮಗಳನ್ನು ಮಾಡುವುದರಲ್ಲಿ ಎರಡರಲ್ಲೂ ಕೂಡ ನಿಪುಣರಾಗಿರಬೇಕು. ಇಂತಹ ರಾಜಪುರೋಹಿತರು ಋತ್ವಿಜರು ಇದಕ್ಕೆ ಸಂಬಂಧಪಟ್ಟಂತ ಕರ್ಮಗಳನ್ನೆಲ್ಲ ಮಾಡಿದರು, ಮಂತ್ರಗಳನ್ನು ಪಠಿಸಿದರು. ಅಂತಃಪುರದ ಸ್ತ್ರೀಯರು ಕೂಡ ಹೋಗಿದ್ದರಂತೆ. ತುಂಬಾ ಹಿಂದೆ ಸ್ತ್ರೀಯರು ಕೂಡ ಶ್ಮಶಾನಕ್ಕೆ ಹೋಗ್ತಾ ಇದ್ರಂತೆ. ಅನಂತರ ಸೂತ್ರಗಳ ಕಾಲದಲ್ಲಿ ಅದನ್ನು ನಿಲ್ಲಿಸಿದ್ದಾರೆ ಅಂತ ಶಾಸ್ತ್ರಕಾರ ಹೇಳ್ತಾರೆ. ಮತ್ತು ಅಂತಃಪುರದ ಸ್ತ್ರೀಯರು ಆ ಚಿತೆಯನ್ನು ಹತ್ತಿಸಿದ ಮೇಲೆ ಅದರ ಸುತ್ತಲೂ ಪ್ರದಕ್ಷಿಣೆಯನ್ನು ಮಾಡದರಂತೆ. ಆದರೆ ಪ್ರದಕ್ಷಿಣೆ ಅಪ್ರದಕ್ಷಿಣೆ, ಶುಭ ಕಾರ್ಯಗಳಲ್ಲಿ ನಾವು ಮಾಡತಕ್ಕಂತಹ ಪ್ರದಕ್ಷಿಣೆಗೂ ಅಶುಭ ಕಾರ್ಯಗಳಲ್ಲಿ ಮಾಡತಕ್ಕಂತಹದ್ದಕ್ಕೂ ವ್ಯತ್ಯಾಸ ಉಂಟು. ಅಪಸವ್ಯ ಅಂತ ಕರೀತಾರೆ. ಈಗ ಪ್ರದಕ್ಷಿಣೆಯನ್ನು ನಾವು ಕ್ಲಾಕ್ ವೈಸ್ ಮಾಡ್ತು ಅಂತಂದ್ರೆ ಇದು ಆಂಟಿ ಕ್ಲಾಕ್ ವೈಸ್ ಮಾಡಬೇಕು, ವಿರುದ್ಧವಾಗಿ. ಅದು ಶೋಕದ ಸೂಚನೆ. ಇದಾದ ನಂತರ ಭರತಾದಿಗಳಿಂದ 10 ದಿನಗಳ ಅಶೌಚ. ಅಶೌಚದ ಕಾಲದಲ್ಲಿ ಕ್ಷೌರ ಮಾಡ್ಕೋಬಾರದು, ಉಗುರು ಕತ್ತರಿಸ್ಕೋಬಾರದು, ಬ್ರಹ್ಮಚರ್ಯವನ್ನು ಮಾಡಬೇಕು, ನೆಲದ ಮೇಲೆ ಮಲಗಬೇಕು ಇತ್ಯಾದಿ ನಿಯಮಗಳೆಲ್ಲ ಇತ್ತು. ಈ ಕಡೆ ಚಿತ್ರಕೂಟ ಪರ್ವತಕ್ಕೆ ಬಂದು ಶ್ರೀರಾಮಚಂದ್ರನಿಗೆ ಆ ವಿಷಯವನ್ನು ತಿಳಿಸಿದ ಮೇಲೆ ಶ್ರೀರಾಮಚಂದ್ರ ಬಹಳವಾಗಿ ಅತ್ತು ಗೋಳಾಡಿದ ನಂತರ ನದಿಗೆ, ಮಂದಾಕಿನಿ ನದಿಗೆ ಹೋಗಿ ಸ್ನಾನವನ್ನು ಮಾಡಿ ಅಂಜಲಿಯಲ್ಲಿ ಜಲವನ್ನು ತುಂಬಿಕೊಂಡು ದಕ್ಷಿಣ ದಿಕ್ಕಿಗೆ ತಿರುಗಿ ಜಲತರ್ಪಣವನ್ನು ಕೊಡುತ್ತಾನೆ.
एतत्ते राजशार्दूल विमलं तोयमक्षयं पितृलोकगतस्याद्य मद्दत्तं उपतिष्ठतु। ಮಹಾರಾಜನೇ, ಈ ಪರಿಶುದ್ಧವಾಗಿರತಕ್ಕಂತಹ ನೀರನ್ನ ಪಿತೃಲೋಕಕ್ಕೆ ಹೋಗಿರತಕ್ಕಂತಹ ನೀನು ಇದನ್ನ ಸ್ವೀಕರಿಸು, ಮತ್ತು ಆ ಕಾಡಿನಲ್ಲಿ ಊರಿನಲ್ಲಿ ಅರಮನೆಯಲ್ಲಿ ಮಾಡತಕ್ಕಂತಹ ಕ್ರಮದಲ್ಲಿ ಶ್ರಾದ್ದದ ಪಿಂಡಗಳನ್ನು ಕೊಡಲು ಸಾಧ್ಯವಾಗದ್ದರಿಂದ ಬೋರೆ ಹಣ್ಣು ಇಂಗುದಿ ಹಣ್ಣುಗಳ ಬೀಜ ಇವುಗಳನ್ನೇ ಸೇರಿಸಿ ಒಂದು ಉಂಡೆಯನ್ನು ಮಾಡಿ ದರ್ಭೆಗಳನ್ನು ಹರಡಿ ಅದರ ಮೇಲಿಟ್ಟು ಪಿಂಡ ಪ್ರದಾನ ಮಾಡ್ತಾನಂತೆ ಶ್ರೀರಾಮಚಂದ್ರ. ಇದಂ ಭುಂಶ್ವ ಮಹಾರಾಜ ಪ್ರೀತೋ ಯದಶನಾವಯಂ ಯದನ್ನ ಪುರುಷೋ ಭವತಿ ತದನ್ನಾಸ್ತಸ್ಯ ದೇವತಾಃ. ಈಗ ನಾನು ಕಾಡಿನಲ್ಲಿದ್ದೇನೆ, ವನವಾಸ ಮಾಡ್ತಾ ಇದ್ದೇನೆ, ತಪಸ್ವಿಯ ರೂಪದಲ್ಲಿದ್ದೇನೆ, ತಪಸ್ವಿಯ ಹಾಗೆ ಜೀವನ ನಡೆಸ್ತಾ ಇದ್ದೇನೆ. ನಾನು ಏನನ್ನ ಇಲ್ಲಿ ಆಹಾರವಾಗಿ ತೆಗೆದುಕೊಳ್ತೇನೋ ಅದನ್ನೇ ನಿನಗೂ ಕೂಡ ಅರ್ಪಿಸ್ತಾ ಇದ್ದೇನೆ ಅಂತ ಶ್ರೀರಾಮಚಂದ್ರ ಹೇಳ್ತಾ ಇದ್ದಾನೆ. ಏ ಲೈ ಮಹಾರಾಜನೇ, ಪ್ರೀತಿಯಿಂದ ನಾನು ಗುಂಜಿಸ್ತಾ ಇರತಕ್ಕಂತಹ ಆಹಾರ ಪದಾರ್ಥಗಳ ಮೂಲಕ ನಿನಗೆ ಪಿಂಡ ಪ್ರದಾನವನ್ನು ಮಾಡ್ತಾ ಇದೆ. ಇದು ರಾಮಾಯಣದಲ್ಲಿ ಬರತಕ್ಕಂತಹ ವಿವರ. ನಾನೀಗಾಗಲೇ ಹಿಂದೆ ಹೇಳಿದ ಹಾಗೆ ಈ ನಾಮಾವಳಿಗಳನ್ನು ವಿವರಿಸುವಾಗ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲೆಲ್ಲ ಹಿಂದೂ ಧರ್ಮಕ್ಕೆ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಆದಷ್ಟು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಈ ಸಂದರ್ಭದಲ್ಲಿ ಇಲ್ಲಿ ಅಂತ್ಯೇಷ್ಟಿ ಮತ್ತು ಶ್ರಾದ್ದ ಇವುಗಳಿಗೆ ಸಂಬಂಧಪಟ್ಟಂತಹ ಶಾಸ್ತ್ರಸಮ್ಮತವಾಗಿರತಕ್ಕಂತಹ ಕೆಲವು ವಿಷಯಗಳನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾದಂತಹದ್ದು ನಮ್ಮ ಕರ್ತವ್ಯ. ವಿವಾಹ ಸಂಸ್ಕಾರವನ್ನು ಕುರಿತು ವಿವರಿಸತಕ್ಕಂತಹ ಸಮಯದಲ್ಲಿ ಷೋಡಶ ಸಂಸ್ಕಾರಗಳಲ್ಲಿ ಒಂದು ಅಂತ ಹೇಳಿದ್ದಾಯಿತು. ಒಬ್ಬ ವ್ಯಕ್ತಿ ಜನ್ಮ ತಾಳಿದ ಸಮಯದಿಂದ ಮರಣ ಹೊಂದುವವರೆಗೆ ಒಟ್ಟು 16 ಸಂಸ್ಕಾರಗಳನ್ನು ಆತ ಮಾಡಿಸಿಕೊಳ್ಳಬೇಕು ಮಾಡಬೇಕು. ಇದರಲ್ಲೊಂದು 3-4 ಮಾತ್ರ ಇವತ್ತು ಉಳ್ಕೊಂಡಿದೆ. ಚೌಲ, ಉಪನಯನ, ಅಂತ್ಯೇಷ್ಟಿ, ನಾಮಕರಣ ಇತ್ಯಾದಿ. ಈ ಷೋಡಶ ಸಂಸ್ಕಾರಗಳಲ್ಲಿ ಅಂತ್ಯೇಷ್ಟಿ ಕಟ್ಟ ಕಡೆಯದು. 15 ಸಂಸ್ಕಾರಗಳನ್ನ ಈ ಬದುಕಿರ್ತಕ್ಕಂಥ ವ್ಯಕ್ತಿ ಮಾಡ್ತಾನೆ, 16ನೇ ಸಂಸ್ಕಾರವನ್ನ ಉಳಿದವರು ಅವನಿಗೋಸ್ಕರ ಮಾಡ್ತಾರೆ. ಇಡೀ ಜೀವನವನ್ನ ಅವನು ಯಜ್ಞದ ರೂಪದಲ್ಲಿ ನಡೆಸಿಕೊಂಡು ಬಂದಿದ್ದಾನೆ. ಕಟ್ಟ ಕಡೆಯ ಯಜ್ಞ ಅಂತಂದ್ರೆ ಇವನ ಮೃತದೇಹವನ್ನು ಅಗ್ನಿಗೆ ಸಮರ್ಪಿಸತಕ್ಕಂಥ. ದೇಹವು ಸತ್ತ ಮೇಲೂ ಕೂಡ ಅದಕ್ಕಿಂತ ಬೇರೆಯಾದ ಒಂದು ಜೀವ ಚೈತನ್ಯ ಇದೆ ಎಂಬ ಭಾವನೆ ನಮ್ಮಲ್ಲಿ ತುಂಬಾ ಪ್ರಾಚೀನವಾದಂತಹದ್ದು. ಋಗ್ವೇದದಲ್ಲಿಯೇ ಬೇಕಾದಷ್ಟು ಮಂತ್ರಗಳಲ್ಲಿ ಇದನ್ನು ಕಾಣ್ತೀವಿ. ದೇಹ ಸತ್ತರೂ ಕೂಡ ಮೃತದೇಹವನ್ನು ಬಿಟ್ಟು ಹೊರಗಡೆ ಬರತಕ್ಕಂತಹ ಜೀವ ಚೈತನ್ಯ ಒಂದುಂಟು. ಅಂದಮೇಲೆ ಈ ದೇಹಕ್ಕೆ ಮಾಡಬೇಕಾದಂತಹ ಸಂಸ್ಕಾರಗಳನ್ನು ಮಾಡಬೇಕು. ದೇಹವನ್ನು ಬಿಟ್ಟು ಹೊರಗಡೆ ಬಂದಿರತಕ್ಕಂತಹ ಪ್ರೇತಾವಸ್ಥೆಯಲ್ಲಿ ಇರತಕ್ಕಂತಹ ಜೀವಾತ್ಮಕ್ಕೆ ಪಿತೃಲೋಕಕ್ಕೆ ಹೋಗಿ ಸೇರಲು ಏನು ಬೇಕೋ ಆ ಕರ್ಮಗಳನ್ನು ಕೂಡ ಮಾಡಬೇಕು. ಒಬ್ಬ ವ್ಯಕ್ತಿ ಸತ್ತ ನಂತರ 10 ದಿನಗಳ ಕಾಲ ಆತ ಪ್ರೇತದ ಅವಸ್ಥೆಯಲ್ಲಿ ಇರ್ತಾನೆ. ಅಂದರೆ ಈಗ ನೀವು ಹಳೆ ಮನೆ ಬಿಟ್ಬಿಟ್ಟಿದ್ದೀರಿ, ಹೊಸ ಮನೆ ಇನ್ನೂ ಹೋಗಿಲ್ಲ, ಗೇಟ್ನಲ್ಲೋ ಆಚೆ ಕಡೆ ರಸ್ತೆ ಪಕ್ಕದಲ್ಲೋ ಎಲ್ಲೋ ಕೂತಿದ್ದೀರಿ, ಹುಡುಕ್ತಾ ಇದ್ದೀರಿ ಹೊಸ ಮನೆಯನ್ನ. ಹಾಗೆ ಈ ಪ್ರೇತಾವಸ್ಥೆ ಇದೆ ನೋಡಿ, ಅದು ಬಹಳ ದುಃಖಕರವಾಗಿರತಕ್ಕಂಥ ಅವಸ್ಥೆಯಂತೆ. ಆ ಜೀವಕ್ಕೆ ಒಂದು ಕಡೆ ತಾನು ಈಗ ತಾನೇ ಬಿಟ್ಟಿರ್ತಕ್ಕಂತಹ ದೇಹ, ಈಗ ತಾನೇ ಬಿಟ್ಟು ಬಂದಿರತಕ್ಕಂತಹ ರಕ್ತ ಸಂಬಂಧಿಗಳು, ಸಂಸಾರ, ಇವುಗಳ ಮೇಲೆ ಇನ್ನೂ ವ್ಯಾಮೋಹ ಇರುತ್ತೆ. ಆದ್ರಿಂದ ಮೊಟ್ಟ ಮೊದಲನೇದಾಗಿ ದೇಹವನ್ನು ದಹನ ಮಾಡಿ ದಗ್ಧ ಮಾಡಿ ಸುಟ್ಟು ಹಾಕ್ಬಿಟ್ರೆ ಈ ವ್ಯಾಮೋಹ ಅರ್ಧಕ್ಕರ್ಧ ಕಡಿಮೆಯಾಗುತ್ತೆ. ಇದಾದ ನಂತರ ಆ ಪ್ರೇತಾವಸ್ಥೆಯಿಂದ ಅದನ್ನು ಬಿಡುಗಡೆ ಮಾಡಿಸಿ ಪಿತೃಲೋಕಕ್ಕೆ ಕಳಿಸಬೇಕಾದ್ರೆ ಇನ್ನು ಕೆಲವು ಧಾರ್ಮಿಕ ಕ್ರಿಯೆಗಳನ್ನು ಮಾಡಬೇಕು.
ಅದೆಲ್ಲ ಈ ಸಂದರ್ಭದಲ್ಲಿ ಇವುಗಳನ್ನ ವಿವರಿಸಿದ್ದಾರೆ. ನಿಧನದ ನಂತರ 10 ದಿನಗಳು ಪ್ರೇತಾವಸ್ಥೆ, ಆದ್ದರಿಂದ ಸಂಸ್ಕಾರದ ಅವಶ್ಯಕತೆ ಉಂಟು. ಪ್ರೇತಾವಸ್ಥೆಯಿಂದ ಬಿಡುಗಡೆಯನ್ನು ಹೊಂದಿ ಪಿತೃಲೋಕಕ್ಕೆ ಹೋಗಬೇಕು. ನೋಡಿ, ನಿಮ್ಮಲ್ಲಿ ಅನೇಕರಿಗೆ ಅನುಭವ ಆಗಿರಬಹುದು, ಇಂದಿಗೂ ಕೂಡ ಅನುಭವಕ್ಕೆ ಬರ್ತಾ ಇರತಕ್ಕಂಥ ಸಂಗತಿ, ಒಬ್ಬ ವ್ಯಕ್ತಿ ಸತ್ತ ಮೇಲೆ 13ನೇ ದಿವಸದ ವೈಕುಂಠ ಸಮಾರಾಧನೆ ಮುಗಿಯೋದಕ್ಕೆ ಮುಂಚೆ ಎಷ್ಟೋ ಜನಗಳಿಗೆ, 100,000 ಜನರಿಗೆ, 1,000,000 ಜನರಿಗೆ ಮೃತರಾಗಿರತಕ್ಕಂತಹ ಬಂಧು ಮಿತ್ರರು ಕನಸಿನಲ್ಲಿ ಬಂದಿರತಕ್ಕಂತಹದ್ದುಂಟು, ಮಾತನಾಡಿರ್ತಕ್ಕಂತಹದ್ದುಂಟು, ತಮ್ಮ ಆಶೆ ಆಕಾಂಕ್ಷೆಗಳನ್ನು ತಿಳಿಸಿರ್ತಕ್ಕಂತಹದ್ದುಂಟು. ಅಷ್ಟೇ ಅಲ್ಲ, ದುರ್ಮರಣಕ್ಕೆ ಈಡಾಗಿರ್ತಕ್ಕಂಥವರು, ಕೊಲೆಯ ಮೊದಲಾದಂತಹ ದುರ್ಮರಣಕ್ಕೆ ಈಡಾಗಿರ್ತಕ್ಕಂಥವರು ಇಂಥವರು ಕೊಂದಿದ್ದಾರೆ ಅಂತ ಬಂದು ಹೇಳಿದ್ದು ಕೂಡ ಉಂಟು. ಅದು ಪ್ರೇತಾವಸ್ಥೆಯಲ್ಲಿ ಅದು ಸಾಧ್ಯ. ಪ್ರೇತಾವಸ್ಥೆಯಲ್ಲಿರ್ತಕ್ಕಂತಹ ಚೈತನ್ಯ ಈ ಜಾಗೃತ್ ಅವಸ್ಥೆಯಲ್ಲಿ ನಮ್ಮ ಕಣ್ಣಿಗೆ ಕಾಣಿಸ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ಸ್ವಪ್ನಾವಸ್ಥೆಯಲ್ಲಿ ಸೂಕ್ಷ್ಮ ದೇಹದ ಮೂಲಕ ಬಂದು ಅದು ನಮ್ಮ ಜೊತೆಯಲ್ಲಿ ಮಾತನಾಡತಕ್ಕಂತಹ ಸಂಭವ ತುಂಬಾ ಉಂಟು. ಅನೇಕರಿಗೆ ಆ ರೀತಿ ಅನುಭವಗಳು ಆಗಿವೆ. ಅದು ಯಾತಕ್ಕಾಗತ್ತೆ ಅಂತಂದ್ರೆ, ಆ ಪ್ರೇತಾವಸ್ಥೆಯಲ್ಲಿ ಆ ದೇಹವು ನೀನು ಇಟ್ಟುಕೊಂಡಿರುವುದರಿಂದ. ಆದರೆ ಅದು ಬಹಳ ಸುಖಕರವಾಗಿರತಕ್ಕಂತಹ ಅವಸ್ಥೆ ಅಲ್ಲ. ಅದರಿಂದ ಅದನ್ನು ಬಿಡಿಸಿ ನಾವು ಪಿತೃಲೋಕಕ್ಕೆ ಕಳಿಸಬೇಕು. ಅದಕ್ಕಾಗಿ ಅಂತ್ಯೇಷ್ಟಿ ಶ್ರಾದ್ದಾದಿಗಳನ್ನು ಮಾಡತಕ್ಕಂಥದ್ದು. ಈ ಒಂದು ನಂಬಿಕೆ, ಸತ್ತಿರ್ತಕ್ಕಂತಹ ವ್ಯಕ್ತಿ ಸತ್ತ ಮೇಲೂ ಕೂಡ ಇರ್ತಾನೆ, ಆ ವ್ಯಕ್ತಿಗೆ ಯಾವುದೋ ಒಂದು ಅವಸ್ಥೆ ಉಂಟು, ಆ ಅವಸ್ಥೆಯಲ್ಲಿ ಆ ವ್ಯಕ್ತಿ ದುಃಖ ಪಡ್ತಾ ಇರುತ್ತೆ, ಇದರಿಂದ ಬಿಡಿಸಿ ಕಳಿಸಬೇಕು ದೇವರ ಬಳಿಗೂ ಸ್ವರ್ಗಲೋಕಗೂ ಕಳಿಸಬೇಕು ಎಂಬತಕ್ಕಂತಹ ಭಾವನೆ ಎಲ್ಲ ಸಂಸ್ಕೃತಿಗಳಲ್ಲೂ, ಎಲ್ಲ ಧರ್ಮಗಳಲ್ಲೂ, ಪ್ರಪಂಚದ ಎಲ್ಲ ಜನರಲ್ಲೂ, ಚರಿತ್ರೆಯ ಆದಿಕಾಲದಿಂದಲೂ ಕೂಡ ಉಂಟದು. ಸತ್ತ ಮೇಲೆ ಮೃತದೇಹವನ್ನ ಯಾವ ರೀತಿ ಡಿಸ್ಪೋಸ್ ಆಫ್ ಮಾಡಬೇಕು, ನಾಶ ಮಾಡಬೇಕು, ಇದನ್ನು ನಮ್ಮ ಶಾಸ್ತ್ರಗಳಲ್ಲಿ ಕೊಟ್ಟಿರುವ ಪ್ರಕಾರ, ಒಂದು ದಹನ ಸುಡತಕ್ಕಂಥದ್ದು, ಎರಡನೆಯದು ಹೂಳುವುದು, ಮೂರನೆಯದು ನೀರಿನಲ್ಲಿ ವಿಸರ್ಜನೆ ಮಾಡತಕ್ಕಂಥದ್ದು, ನಾಲ್ಕನೆಯದು ನಿರ್ಜನ ಪ್ರದೇಶದಲ್ಲಿ ಕಾಡಿನಲ್ಲಿ ಬಿಸಾಡು. ಆದರೆ ಅತ್ಯಂತ ಹೆಚ್ಚಾಗಿ ಪ್ರಸಕ್ತವಾಗಿರತಕ್ಕಂಥದ್ದು ಕ್ರಿಮಿಯೇಷನ್, ಶವ ದಹನ. ಅದು ಅತ್ಯಂತ ಪ್ರಾಚೀನವೂ ಹೌದು, ಜನಪ್ರಿಯವೂ ಹೌದು ಅಂತ ಹೇಳಿ ಶಾಸ್ತ್ರಕಾರರು ಪಂಡಿತರು ಹೇಳ್ತಾರೆ. ಇನ್ನು ಅಂತ್ಯೇಷ್ಟಿಯ ಬಗ್ಗೆ ನಮಗೆ ವಿವರ ಸಿಕ್ತಕ್ಕಂಥದ್ದು ಅಥರ್ವಣ ವೇದದಲ್ಲಿ. ಅಥರ್ವಣ ವೇದದ ಪ್ರಕಾರ ಒಬ್ಬ ವ್ಯಕ್ತಿಯ, ಮೃತ ವ್ಯಕ್ತಿಯ ಅಂತ್ಯೇಷ್ಟಿಯನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಒಬ್ಬ ಪಂಡಿತರು ಬಹಳ ಸ್ವಾರಸ್ಯವಾಗಿ ಅದನ್ನ ಪಟ್ಟಿ ಮಾಡಿದ್ದಾರೆ. ಮೊಟ್ಟ ಮೊದಲನೇದೇನು ಅಂತಂದ್ರೆ, ಆ ಮೃತದೇಹ ಮಲಗಿದೆ, ಪಕ್ಕದಲ್ಲಿ ಅವರು ಕುಳಿತುಕೊಳ್ತಾರೆ ಬಂಧು ಮಿತ್ರರು, ಪುರೋಹಿತರು ಅಥವಾ ಅವರಿಗೆ ತಿಳಿದಿರ್ ಚೆನ್ನಾಗಿ ಶಾಸ್ತ್ರಗಳನ್ನು ತಿಳ್ಕೊಂಡಿರ್ತಕ್ಕಂತಹ ವ್ಯಕ್ತಿಗಳು ಕುಳಿತುಕೊಂಡು ಪುನರುಜ್ಜೀವನಕ್ಕಾಗಿ ಮಂತ್ರ ಪಠನ ಮಾಡ್ತಾರಂತೆ. ಏನೋ ಬೈ ಚಾನ್ಸ್ ವಾಪಸ್ ಬಂದರೂ ಬರಬಹುದು, ಪೂರ್ತಿ ಸತ್ತಿದ್ದಾನೆ ಅಂತ ಏನ್ ಗ್ಯಾರಂಟಿ ನಿಮಗೆ? ಅಕಸ್ಮಾತ್ ಆ ಮನುಷ್ಯ ಇನ್ನೂ ಜೀವಂತವಾಗಿದ್ದ ಪಕ್ಷದಲ್ಲಿ ದಹನ ಮಾಡಿದ್ರೆ ದೊಡ್ಡ ಪಾಪ ಬರುತ್ತಲ್ವೇ, ಕನ್ಸಿಡರೇಷನ್ ಫಾರ್ ದಿ ಡೆಡ್. ಆದ್ರಿಂದ ಪುನರುಜ್ಜೀವನಕ್ಕಾಗಿ ಕೆಲವು ಮಂತ್ರಗಳುಂಟು ಅಥರ್ವಣ ವೇದದಲ್ಲಿ, ಅದನ್ನು ಹೇಳ್ತಾರಂತೆ. ಹೇಳಿದ್ದಾಯ್ತು, ಆ ಮನುಷ್ಯ ವಾಪಸ್ ಬರಲಿಲ್ಲ, ಆವಾಗ ಡಿಕ್ಲೇರ್ ಡೆಡ್, ಅಫಿಷಿಯಲಿ ಡಿಕ್ಲೇರ್ ಡೆಡ್ ಆಗ ಆಮೇಲೆ ಕರ್ಮಗಳನ್ನು ಪ್ರಾರಂಭ ಮಾಡ್ತಾರೆ. ಮೊದಲನೇದಾಗಿ ಮೃತದೇಹವನ್ನು ಚೆನ್ನಾಗಿ ತೊಳೆಯಬೇಕಂತೆ. ಚೆನ್ನಾಗಿ ತೊಳೆದು ಶುದ್ಧವಾಗಿರತಕ್ಕಂತಹ ಬಟ್ಟೆ ಇತ್ಯಾದಿಗಳನ್ನೆಲ್ಲ ಹಾಕಬೇಕು. ಯಾತಕ್ಕೆ ಅಂತಂದ್ರೆ, ಹೊಸ ಲೋಕಕ್ಕೆ ಆತನ ಪ್ರಯಾಣ ಮಾಡ್ತಾ ಇದ್ದಾನೆ, ಅದನ್ನ ಚೆನ್ನಾಗಿ ಕಳಿಸ್ಕೊಡ್ಬೇಕಂತೆ ಆತನನ್ನ. ಇನ್ನೊಂದು, ನಮಗೆ ಗೊತ್ತಿರೋ ಹಾಗೆ ಮೊನ್ನೆವರೆಗೆ ಯಾರಾದರೂ ಮರಣ ಹೊಂದಿದರೆ ಅವರ ದೇಹವನ್ನ ಚಟ್ಟ ಕಟ್ಟಿ ಅದ ಮೇಲೆ ಜನಗಳನ್ನು ಹೊತ್ಕೊಂಡು ಹೋಗ್ತಕ್ಕಂಥ ಅದು ರೂಢಿಯಲ್ಲಿತ್ತು. ಇವತ್ತು ಮುನ್ಸಿಪಲ್ ವ್ಯಾನು, ಕಾರು, ಗೀರು ಎಲ್ಲ ಬಂದ್ಬಿಟ್ಟಿದೆ ಅಂತ ಇಟ್ಕೊಳ್ತು. ಇವನು ಹೆಲಿಕಾಪ್ಟರ್ ಮಾಡಿಸಿದ್ರು ಕೂಡ ಏನು ಆಶ್ಚರ್ಯ ಇಲ್ಲ. ಆದರೆ ಅಥರ್ವಣ ವೇದದ ಕಾಲದಲ್ಲೇನೆ ಮನುಷ್ಯರು ಹೊತ್ಕೊಂಡು ಹೋಗಬಾರದು, ಎತ್ತಿನ ಗಾಡಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನೋ ನಿಯಮ ಇತ್ತಂತೆ. ಆ ನಿಯಮವನ್ನು ಯಾವ ದೃಷ್ಟಿಯಿಂದ ಮಾಡಿದ್ರೋ ಹೇಳುವುದು ಕಷ್ಟ.
ಬಹುಶಃ ಆತನೇನಾದರೂ ಸಾಂಕ್ರಾಮಿಕಾದಿ ಜಾಡ್ಯಗಳಿಂದ ಮೃತನಾಗಿದ್ದ ಪಕ್ಷದಲ್ಲಿ ಆರೋಗ್ಯದ ದೃಷ್ಟಿಯಿಂದ ಹೇಳಿರಬಹುದು, ಅಶೌಚದ ದೃಷ್ಟಿಯಿಂದ ಹೇಳಿರಬಹುದು. ಎತ್ತಿನ ಗಾಡಿಯಲ್ಲಿ ಅದನ್ನು ತೆಗೆದುಕೊಂಡು ಹೋಗಬೇಕು, ಜ್ಯೋತಿಯಲ್ಲಿ ಬಂಧು ಮಿತ್ರರ ಶೋಕಯಾತ್ರೆ ಎಲ್ಲ ಹೊರಡಬೇಕು. ಶೋಕಯಾತ್ರೆ ಮಾಡುವಾಗ ಈ ಮೃತ ವ್ಯಕ್ತಿಯ ಮೊದಲನೆಯ ಮಗ ಅವನು ಕೊಳ್ಳಿಯನ್ನು ಹಿಡ್ಕೊಂಡು ಹೋಗ್ತಕ್ಕಂಥದ್ದು ರೂಢಿ. ಆಮೇಲೆ ಸ್ಮಶಾನದಲ್ಲಿ ಮತ್ತೆ ಶವಕ್ಕೆ ಅಲಂಕಾರ ಮಾಡಿ ಒಂದು ಮೇಕೆಯನ್ನು ಬಲಿ ಕೊಡ್ತಾ ಇದ್ರಂತೆ. ಇದು ಹಳೆಯ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಬಲಿಯ ಪದ್ಧತಿ ಇತ್ತು, ಅನಂತರ ನಿಂತೋಯ್ತು ಅಂತ ಇಟ್ಕೊಳ್ಳಿ. ಚಿತೆಗೆ ಬೆಂಕಿ ಹಚ್ಚಿದಾಗ ಮೃತನ ದೇಹದ ವಿವಿಧ ಅಂಗಗಳು ತಮ್ಮ ತಮ್ಮ ಪ್ರಕೃತಿಗಳಲ್ಲಿ ಸೇರಿ ಹೋಗಲಿ ಅಂತ ಒಂದು ಪ್ರಾರ್ಥನೆ. ಋಗ್ವೇದದ ಮಂತ್ರ, ಸೊಗಸಾಗಿರ್ತಕ್ಕಂಥ ಮಂತ್ರ. ಸೂರ್ಯಂ ಚಕ್ಷುರ್ಗಚ್ಛತು ವಾತಮಾತ್ಮಾದ್ಯಾಂಚ ಗಚ್ಛ ಪೃಥಿವೀಂಚ ಧರ್ಮಣ ಅಪೋವಾಗಚ್ಛಯದಿ ತತ್ರ ತೇ ಹಿತಮೋಷಧೀಷು ಪ್ರತಿತಿಷ್ಠಾ ಶರೀರೈಹಿ. ಎಲೈ ಪ್ರೇತವೇ, ನಿನ್ನ ಚಕ್ಷುರಿಂದ್ರಿಯವು ಸೂರ್ಯನಲ್ಲಿಗೆ ಹೋಗಿ ಸೇರಲಿ, ನಿನ್ನ ಪ್ರಾಣವು ವಾಯುವನ್ನು ಸೇರಲಿ, ನಿನ್ನ ಕರ್ಮಕ್ಕೆ ಅನುಸಾರವಾಗಿ ದ್ವಿಲೋಕಕ್ಕಾಗಲಿ ಪೃಥ್ವೀಲೋಕಕ್ಕಾಗಲಿ ಹೋಗಿ ಸೇರು. ಒಂದು ವೇಳೆ ನಿನಗೆ ಅನುಕೂಲವಾದರೆ ಅಂತರಿಕ್ಷದಲ್ಲಿ ಸ್ಥಾಪಿತನಾಗು, ನಿನ್ನ ದೇಹದ ಅವಯವಗಳು ಔಷಧಿಗಳಲ್ಲಿ ನೆಲೆಸಲಿ. ಬಹುಶಃ ಅಭಿಪ್ರಾಯ ಹೀಗಿರಬಹುದು, ಮತ್ತೆ ಈ ಪಾರ್ಥಿವ ದೇಹ ಬರುವುದು ಬೇಡ, ದಿವ್ಯಲೋಕಗಳನ್ನು ಸೇರಲಿ ಅಥವಾ ದಿವ್ಯ ಶರೀರವನ್ನು ಪಡೆಯಲಿ ಎಂಬತಕ್ಕಂಥ ಭಾವನೆ ಇದರ ಹಿಂದೆ ಇರಬಹುದು. ಇದಾದ ನಂತರ ಅಸ್ಥಿ ಸಂಚಯನ. ಈಗಿನ ಕಾಲದಲ್ಲಿ ನಾವು ಅಸ್ಥಿ ಸಂಚಯನ ಮಾಡಿ ಯಾವುದಾದರೂ ಪುಣ್ಯ ನದಿಗಳಲ್ಲಿ ಹಾಕ್ತಕ್ಕಂಥದ್ದು ರೂಢಿ. ಆದರೆ ವೇದಗಳ ಕಾಲದಲ್ಲಿ ಅಸ್ಥಿ ಸಂಚಯನ ಮಾಡಿದ ಮೇಲೆ ಅದನ್ನು ಹೂಳುತ್ತಾ ಇದ್ರಂತೆ. ದೇಹವನ್ನು ದಹನ ಮಾಡಿ ಅಸ್ಥಿ ಸಂಚಯನ ಮಾಡಿದ ನಂತರ ಈ ಅಸ್ಥಿಯನ್ನ, ಬೂದಿಯನ್ನ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಜಾಗದಲ್ಲಿ ಹೂಳಿ ಅದರ ಮೇಲೆ ಸ್ಮಾರಕವನ್ನು ಎಬ್ಬಿಸ್ತಾ ಇದ್ದಾರೆ. ಅದಕ್ಕೆ ಶ್ಮಶಾನ ಅಂತ ಹೆಸರು. ನಾವು ಸಾಮಾನ್ಯವಾಗಿ ಶ್ಮಶಾನವನ್ನ ಈ ಶವ ದಹನ ಮಾಡತಕ್ಕಂತಹ ಹೂಳತಕ್ಕಂತಹ ಜಾಗಗಳಿಗೆ ಆ ಹೆಸರನ್ನ ಉಪಯೋಗಿಸ್ತೇವೆ. ಆಗಿನ ಕಾಲದಲ್ಲಿ ಶ್ಮಶಾನ ಅನ್ನೋದು ಟೆಕ್ನಿಕಲ್ ವರ್ಡ್. ಒಬ್ಬ ಮನುಷ್ಯ ಸತ್ತಾಗ ದಹನ ಮಾಡಿದ ನಂತರ ಅಸ್ಥಿ ಸಂಚಯನ ಮಾಡಿ ಅದನ್ನ ಒಂದು ಜಾಗದಲ್ಲಿ, ಪವಿತ್ರವಾಗಿರ್ತಕ್ಕಂಥ ಜಾಗದಲ್ಲಿ ಮಂತ್ರಪೂತವಾಗಿ ಹೂಳಿ ಅದರ ಮೇಲೆ ಒಂದು ಸ್ಟ್ರಕ್ಚರ್, ಒಂದು ಚಿಕ್ಕ ಒಂದು ಇದನ್ನ ನಿರ್ಮಾಣ ಮಾಡಬೇಕಾಗಿತ್ತು. ಆ ಸಮಯದಲ್ಲಿ ವಿದಾಯ ಹೇಳೋದಂತೆ, ಗುಡ್ ಬೈ, ಅಥವಾ ನಮ್ಮ ಈಗಿನ ಕಾಲದ ಮಕ್ಕಳ ಭಾಷೆಯಲ್ಲಿ ಹೇಳಬೇಕಾದ್ರೆ ಟಾಟಾ ಮಾಡೋದು. ಪ್ರೇಹಿ ಪ್ರೇಹಿ ಪ್ರತಿಭಿಃ ಪೂರ್ವೇಭಿರ್ಯತ್ರ ನಃ ಪೂರ್ವೇ ಪಿತರಃ ಪರೇಯುಃ ಉಭಾರಾಜಾನಾಸ್ವಧಯಾ ಮದಂತಾಯಮಂ ಪಶ್ಯಾಸಿ ವರುಣಂಚ ದೇವಂ. ಎಲೈ ಪಿತೃವೇ, ಯಾವ ಮಾರ್ಗದಲ್ಲಿ ನಮ್ಮ ಪುರಾತನರಾದ ಪಿತಾಮಹಾದಿಗಳು ಮರಣಾನಂತರ ಹೋದರೋ ಅನಾದಿಯಾದ ಅದೇ ಮಾರ್ಗಗಳಿಂದ ನೀನು ಪ್ರಯಾಣ ಮಾಡು. ಅಮೃತಾನ್ನದಿಂದ ತೃಪ್ತಿಯನ್ನು ಹೊಂದಿದವರೂ ಪ್ರಭುಗಳು ಆದ ಯಮ, ಪ್ರಕಾಶಮಾನನಾದ ವರುಣ, ಅವರನ್ನು ನೀನು ಅಲ್ಲಿ ನೋಡುತ್ತೀಯೇ. ಯಮಧರ್ಮರಾಯನ್ನ ವರುಣನನ್ನ ನೀನು ನೋಡ್ತೀ ಅಂತಂದ್ರೆ ಅವರ ಲೋಕಕ್ಕೆ ಹೋಗಿ ಸೇರ್ತಿ. ಸಂಗಚ್ಛಸ್ವ ಪಿತೃಭಿಃ ಸಂಯಮೇನೇಷ್ಟಾ ಪೂರ್ತೇನ ಪರಮೀವ್ಯೋಮನ್ ಹಿತ್ವಾಯಾವದ್ಯಂ ಪುನರಸ್ತಮೀಹಿ ಸಂಗಚ್ಛಸ್ವ ತನ್ವಾಸುವರ್ಚಾಃ. ಎಲೈ ಪಿತೃವೇ, ಅತ್ಯುತ್ಕೃಷ್ಟವಾದ ಸ್ವರ್ಗಸ್ಥಾನದಲ್ಲಿ ನಿನ್ನ ಪಿತೃಗಳೊಡನೆ ಸೇರಿಕೋ. ನಿನ್ನ ಆಶೆಗಳನ್ನು ತೃಪ್ತಿಗೊಳಿಸುವ ಯಮನೊಡನೆ ಸೇರು. ಪಾಪಕ್ಕೆ ಮೂಲವಾದ ದೇಹವನ್ನು ತ್ಯಜಿಸಿ ಉತ್ತಮವಾದ ಗೃಹಕ್ಕೆ ಪುನಃ ಬಂದು ಸೇರು. ಉತ್ತಮವಾದ ಕಾಂತಿಯುಳ್ಳ ದೇಹದೊಡನೆ ಸೇರು. ಇಂತಹ ಮಂತ್ರಗಳಿಂದ ಮೃತನ ಆತ್ಮಕ್ಕೆ, ಪ್ರೇತಕ್ಕೆ
ವಿದಾಯವನ್ನು ಹೇಳಿದ ನಂತರ ಬಂಧು ಬಳಗದವರೆಲ್ಲ ಹಿಂತಿರುಗಿ ಬಂದು ಸ್ನಾನವನ್ನು ಮಾಡ್ತಾರಂತೆ. ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನ ಹೇಳುತ್ತೆ ಅಥರ್ವಣವೇದ. ಮನೆಯಲ್ಲಿದ್ದಂತಹ ಮೂರು ಅಗ್ನಿಗಳಲ್ಲಿ ಕ್ರವ್ಯ ಮತ್ತು ಗ್ರಾಹಿ ಅನ್ನೋ ಎರಡು ಅಗ್ನಿಗಳನ್ನು ವಿಶೇಷವಾಗಿ ಆಹ್ವಾನ ಮಾಡಿರ್ತಾರಂತೆ ಮಂತ್ರಗಳ ಮೂಲಕ. ಅದೇ ಅಗ್ನಿಗಳೊಳಗೆ ದೇಹವನ್ನು ದಹಿಸ್ತಕ್ಕಂತಹ ಶಕ್ತಿಯುಳ್ಳ ವಿಶೇಷ ಅಗ್ನಿಗೆ ಕ್ರವ್ಯ ಗ್ರಾಹಿ ಅಂತ ಹೆಸರು. ಅದನ್ನು ಇನ್ವೈಟ್ ಮಾಡಿರ್ತಾರೆ. ದೇಹದಹನದ ಕಾರ್ಯ ಮುಗಿದ ಮೇಲೆ ಅದು ಮನೆಯಲ್ಲಿ ಇರಬಾರ್ದಿದ್ರೆ ಬಹಳ ಡೇಂಜರಸ್ ಅದು, ಅದರಿಂದ ನೀನು ಆಚೆ ಹೋಗುವಂತ ಅದನ್ನ ಪ್ರಾರ್ಥನೆ ಮಾಡಿಕೊಳ್ತಕ್ಕಂತಹ ಮಂತ್ರಗಳ ಮೂಲಕ ಅದನ್ನ ಆಚೆ ಕಳಿಸ್ತಾರಂತೆ. ಇದೆಲ್ಲ ಆದ್ಮೇಲೆ ಬಂಧು ಬಳಗದವರಿಗೆ ಔತಣ. ಅದೊಂದು ಸಂತೋಷದ ಸಂಗತಿ ಅಂತೆ ಅವರಿಗೆ. ಯಾತಕ್ಕೆ ಅಂತಂದ್ರೆ ಈ ವ್ಯಕ್ತಿ ಮಾನವ ಲೋಕವನ್ನು ಮರ್ತ್ಯಲೋಕವನ್ನು ಬಿಟ್ಟು ದಿವ್ಯಲೋಕವನ್ನು ಹೊಂದಿದ್ದಾನೆ, ಆದ್ದರಿಂದ ನಾವೆಲ್ಲ ಅದನ್ನು ಹಬ್ಬದ ಹಾಗೆ ಆಚರಿಸಬೇಕು ಎಂಬತಕ್ಕಂತಹ ಭಾವನೆ ಇತ್ತು. ಇದು ಅಥರ್ವಣ ವೇದದಲ್ಲಿ ಬರತಕ್ಕಂತಹ ಕ್ರಮ. ಗೃಹ್ಯಸೂತ್ರಗಳ ಕಾಲಕ್ಕೆ ನಾವು ಬಂದಾಗ ಅದರಲ್ಲೂ ಮುಖ್ಯವಾಗಿ ಬೌಧಾಯನ, ಆಶ್ವಲಾಯನ ಮತ್ತು ಭಾರದ್ವಾಜ ಗೃಹ್ಯಸೂತ್ರಗಳಲ್ಲಿ ಇದರ ವಿಸ್ತಾರವಾಗಿರತಕ್ಕಂತಹ ವಿವರಣೆಯನ್ನು ಕಾಣುತ್ತೇವೆ. ಇಂದಿಗೂ ಕೂಡ ಅನುಸರಿಸ್ತಾ ಇರತಕ್ಕಂತಹ ಕ್ರಮಗಳು ಹೆಚ್ಚು ಕಡಿಮೆ ಈ ಗೃಹ್ಯಸೂತ್ರಗಳಲ್ಲಿ ಹೇಳಿರ್ತಕ್ಕಂತಹ ಕ್ರಮ. ಮೊದಲನೆಯದು ಮರಣ ಸನ್ನಿಹಿತವಾಗಿದೆ, ಇನ್ನೇನು ಈಗಲೋ ಆಗಲೋ ಆ ಮನುಷ್ಯ ಪ್ರಾಣ ಬಿಡಬೇಕು, ಅವನಿಗೂ ಗೊತ್ತಾಗುತ್ತೆ ಬೇರೆಯವರಿಗೂ ಗೊತ್ತಾಗುತ್ತೆ. ಆಗಾತ ಎಲ್ಲರನ್ನು ಕರೆಸಬೇಕಂತೆ, ಬಂಧು ಬಳಗದವ್ರನ್ನೆಲ್ಲ ಕರೆಸಿ ಅವ್ರನ್ನ ಪ್ರೀತಿಯಿಂದ ವಿಶ್ವಾಸದಿಂದ ಮಾತನಾಡಿಸ್ಬೇಕಂತೆ. ಯಾವ ರೀತಿಯ ದ್ವೇಷ ವೈಮನಸ್ಯಾದಿಗಳಿದ್ದರೂ ಕೂಡ ಆ ಕಾಲದಲ್ಲಿ ಎಲ್ಲವನ್ನು ಮರೆತು ಎಲ್ಲರನ್ನು ಕೂಡ ಪ್ರೀತಿಯಿಂದ ಮಾತನಾಡಿಸ್ಬೇಕು. ಸಾಧ್ಯವಾದರೆ ದಾನವನ್ನು ಮಾಡಬೇಕು, ಅದರಲ್ಲೂ ಕೂಡ ಗೋದಾನ ಬಹಳ ಮುಖ್ಯ ಅಂತ ಹೇಳುತ್ತವೆ ಶಾಸ್ತ್ರಗಳು. ಆ ಕೊಟ್ಟಂತಹ ದಾನವಾಗಿ ಕೊಟ್ಟಂತಹ ಹಸು ಅದಕ್ಕೆ ಅನುಸ್ತರಣಿ ಅಂತ ಹೆಸರು. ದೇಹವನ್ನು ಬಿಟ್ಟ ಮೇಲೆ ಪ್ರೇತಾವಸ್ಥೆಯಲ್ಲಿ ಅದು ಯಮಲೋಕಕ್ಕೆ ಹೋಗುವಾಗ ದಾರಿಯಲ್ಲಿ ಸಿಕ್ತಕ್ಕಂತಹ ಭಯಂಕರವಾದ ವೈತರಣಿ ನದಿಯನ್ನು ದಾಟಬೇಕಾದ್ರೆ ಈ ಹಸು ಸಹಾಯ ಮಾಡುತ್ತಂತೆ. ಆದ್ದರಿಂದ ಅನುಸ್ತರಣಿ ಅಂತ ಹೆಸರು. ಅದನ್ನು ಅನುಸರಿಸಿಕೊಂಡು ಹೋದ್ರೆ ಆ ನದಿಯನ್ನು ದಾಟಿಸುತ್ತೆ. ಈ ಸಂದರ್ಭದಲ್ಲಿ ಅಂದರೆ ಆ ಮನುಷ್ಯ ಇನ್ನೇನು ಮೃತನಾಗ್ತಾನೆ ಎಂಬತಕ್ಕಂತಹ ಸಂದರ್ಭದಲ್ಲಿ ಆರಣ್ಯಕ ಭಾಗಗಳನ್ನು ಪಠನ ಮಾಡ್ತಾರೆ. ಅಂತ ಕೇಳಬೇಕು. ಆರಣ್ಯಕದಲ್ಲಿ ಬರ್ತಕ್ಕಂತಹದ್ದೆಲ್ಲ ಉಪಾಸನೆಗೆ ಸಂಬಂಧಪಟ್ಟಂತಹ ವಿಷಯ. ಮೆಡಿಟೇಷನ್ ಆನ್ ದಿ ಕಾಸ್ಮಿಕ್ ಡಿಟೀಸ್ ಆರ್ ಸ್ಪಿರಿಟ್ಸ್, ಪಂಡಿತರು ಹೇಳ್ತಾರೆ. ಈಗಿನ ಕಾಲದಲ್ಲಿ ಅದಿಲ್ಲ. ಗೀತೆ, ರಾಮಾಯಣ, ವಿಷ್ಣು ಸಹಸ್ರನಾಮಾದಿ ಗ್ರಂಥಗಳನ್ನು ಪಠನ ಮಾಡುವುದು ರೂಢಿಯಲ್ಲಿದೆ. ನಮ್ಮ ಮಠದಲ್ಲಿ ಹರಿ ಓಂ ರಾಮಕೃಷ್ಣ ಅನ್ನುವ ಮಾತನ್ನ, ಶಬ್ದವನ್ನ ಅಥವಾ ಮಾತುಗಳನ್ನ ಪಠನೆ ಮಾಡತಕ್ಕಂತಹದ್ದುಂಟು. ಬಾಯಲ್ಲಿ ತುಳಸಿ ಮತ್ತು ಗಂಗಾ ಜಲವನ್ನ ಅಥವಾ ಚರಣಾಮೃತವನ್ನ ಪೂಜೆ ಮಾಡಿದಂತಹ ನೀರನ್ನ ಹಾಕುವುದು. ಇದಾದ ಮೇಲೆ ಶಿಬಿಕೆಯ ಅಥವಾ ಚಟ್ಟದ ನಿರ್ಮಾಣ, ಅದು ಅತ್ತಿಯ ಮರದಿಂದ ಆಗಬೇಕು ಅಂತ ಇತ್ತಂತೆ ಹಳೆ ಕಾಲದಲ್ಲಿ. ಈಗ ಅದನ್ನು ಬೊಂಬಿನಲ್ಲಿ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಅದರ ಮೇಲೆ ಸ್ನಾನ ಮಾಡಿಸಿ ಹೊಟ್ಟೆ ಹೊಸ ಬಟ್ಟೆ ಹಾಕಿಸಿದಂತಹ ಶವವನ್ನು ಮಲಗಿಸಿ ಆಗ ಒಂದು ಮಂತ್ರವನ್ನು ಹೇಳ್ತಾರಂತೆ. ಏನು ಮಂತ್ರ? ಇಷ್ಟಪೂರ್ತಂ ಅನುಸಂಪಶ್ಯ ದಕ್ಷಿಣಾಂ ಯಥಾತೇ ದತ್ತಂ ಬಹುಧಾವಿ ಬಂಧುಷು. ಆಶ್ವಲಾಯನ ಗೃಹ ಸೂತ್ರ ನೋಡಿ ಎಂಥ ಸೊಗಸಾದ ಭಾವನೆಗಳನ್ನು ಕಾಣ್ತೇವೆ. ಈ ಮನುಷ್ಯ ಮೃತನಾಗಿದ್ದಾನೆ, ಇನ್ನೇನು ಈ ಲೋಕದಿಂದ ಮತ್ತೊಂದು ಲೋಕಕ್ಕೆ ಹೋಗಬೇಕು, ಬಹುಶಃ ದುಃಖ ಪಡ್ತಾ ಇದ್ದಾನೋ ಏನೋ. ಆತನಿಗೆ ಎನ್ಕರೇಜ್ಮೆಂಟ್ ಕೊಡ್ತಕ್ಕಂಥ ಮಾತಿದು, ದುಃಖ ಪಡಬೇಡ, ನೀನು ಇಲ್ಲಿ ಬದುಕಿದ್ದಾಗ ಯಾವ ಯಜ್ಞಾಗಾದಿ ಕರ್ಮಗಳನ್ನು ಮಾಡಿದ್ದೆ ಅದನ್ನು ಜ್ಞಾಪಿಸ್ಕೋ, ಯಾವ ಇತರರಿಗೆ ಸಹಾಯವಾಗತಕ್ಕಂತಹ ಸತ್ಕಾರ್ಯಗಳನ್ನು ಮಾಡಿದ್ದೆ ಅದನ್ನು ಜ್ಞಾಪಿಸ್ಕೋ, ಯಾವ ದಾನ ಧರ್ಮಾದಿಗಳನ್ನು ಮಾಡಿದ್ದೆ ಅದನ್ನು ಜ್ಞಾಪಿಸ್ಕೋ, ಆ ಪುಣ್ಯದ ಬಲವೇ ನಿನ್ನನ್ನು ಕಾಪಾಡುತ್ತೆ, ಅದನ್ನು ನೆನೆಸ್ಕೋ ಅಂತ ಹೇಳಿ ಈ ಮಂತ್ರ ಹೇಳುತ್ತೆ. ಆನಂತರ ರಕ್ತ ಬಂಧುಗಳು ಶವವನ್ನು ಎತ್ತಿ ಗಾಡಿಗೆ ಸೇರಿಸಿ ಸಾಗಿಸ್ತಾರೆ. ಮೆರವಣಿಗೆ ಜ್ಯೇಷ್ಠ ಪುತ್ರ ಉರಿಯುತ್ತಿರ್ತಕ್ಕಂತಹ ಕೋಳಿಯನ್ನು ಕೈಯಲ್ಲಿ ಹಿಡಿದು ಮುಂದೆ ಹೋಗಬೇಕು, ಅವನ ಹಿಂದೆ ಇತರರು. ಅನುಸ್ತರಣಿ ಅಂತ ಹೇಳಿ ಹಿಂದೆ ಹೇಳಿದ ಹಾಗೆ ಒಂದು ಹಸುವನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಆನಂತರದಿಂದ ಬಿಟ್ಟು ಬಿಡ್ತಾ ಇದ್ರಂತೆ. ಹೋಗುವಾಗ
ಸ್ಮಶಾನಕ್ಕೆ ಹೋಗುವಾಗ ದಾರಿಯಲ್ಲಿ ಮೂರು ಕಡೆ ನಿಲ್ಲಬೇಕಂತೆ, ಮೂರು ಕಡೆ ವಿಶೇಷವಾದ ಕರ್ಮಗಳನ್ನು ಮಾಡಬೇಕಂತೆ. ಈಗಿನ ಕಾಲದಲ್ಲಿ ಬಹಳ ಅನೇಕ ವಿಷಯಗಳನ್ನು ಹ್ರಸ್ವ ಮಾಡಿದ್ದೇವೆ ಅಂತ ಇಟ್ಕೊಳ್ಳಿ. ಅಲ್ಲಿ ಋಗ್ವೇದ ಸಂಹಿತೆಯಲ್ಲಿ ಬರತಕ್ಕಂತಹ 10ನೇ ಮಂಡಲ 14ನೇ ಸೂಕ್ತ ಯಮಸೂಕ್ತಗಳು ಅಂತ ಅದನ್ನು ಪಠನ ಮಾಡಬೇಕು. ಯಮಧರ್ಮರಾಯ ಮಹಾತ್ಮ ಆತನನ್ನ ಹೊಗಳತಕ್ಕಂತಹ, ಆತನ ಅನುಗ್ರಹಕ್ಕಾಗಿ ಪ್ರಾರ್ಥನೆ ಮಾಡತಕ್ಕಂತಹ ಮಂತ್ರಗಳು. ಶ್ಮಶಾನಕ್ಕೆ ಹೋದ ಮೇಲೆ ಅಲ್ಲಿಂದ ಉತ್ತಮವಾದ ಜಾಗವನ್ನು ಆರಿಸಿ ಅದನ್ನ ಮಂತ್ರಪೂತವಾಗಿ ಪವಿತ್ರಗೊಳಿಸಿ ಆನಂತರ ಶವವನ್ನು ದಹನ ಮಾಡಬೇಕು. ಹಳೆಯ ಕಾಲದಲ್ಲಿ ಒಂದು ಸಂಪ್ರದಾಯ ಇತ್ತಂತೆ. ಬ್ರಾಹ್ಮಣನಾದರೆ ಬಲಗೈಯಲ್ಲೊಂದು ಚಿನ್ನದ ನಾಣ್ಯವನ್ನು ಕೊಡಬೇಕಿತ್ತಂತೆ, ಕ್ಷತ್ರಿಯನಾದರೆ ಬಿಲ್ಲನ್ನು ಕೊಡಬೇಕಂತೆ, ವೈಶ್ಯನಾದರೆ ನವರತ್ನಗಳಲ್ಲಿ ಒಂದನ್ನು ಕೊಡಬೇಕಂತೆ. ಈ ಲೋಕದಲ್ಲಿ ಇದ್ದ ಹಾಗೆ ಆ ಲೋಕದಲ್ಲೂ ಕೂಡ ಅನ್ನೋ ಭಾವನೆ ಇತ್ತು ಅಂತ ಕಾಣುತ್ತೆ. ಆದ್ರಿಂದ ಅವನು ಹೋಗುವಾಗ ಇದನ್ನು ತೆಗೆದುಕೊಂಡು ಹೋಗಲಿ ಅನ್ನೋ ಭಾವನೆ ಇತ್ತು ಏನೋ ಜನಗಳ ಮನಸ್ಸಿನಲ್ಲಿ. ಆನಂತರ ಈ ಶವದಹನ ಕಾರ್ಯವನ್ನ ಒಂದು ಯಜ್ಞ ಅಂತ ಭಾವಿಸ್ತಾ ಇದ್ರು ಕೃಷಿ ಸೂತ್ರಗಳ ಕಾಲದಲ್ಲಿ. ಆ ಸಮಯದಲ್ಲಿ ಈ ಮಂತ್ರವನ್ನು ಅಗ್ನಿಗಾಗಿ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ರು. ಮೈನಮಗ್ನೇ ವಿದ ಹೋಮಾಭಿಷೋಚೋಮಾಸ್ತ್ಯತ್ವಚಂ ಚಿಕ್ಷಿಪೋಮಾ ಶರೀರಂ ಯದಾಶ್ರಿತಂ ಕೃಣವೋ ಜಾತ ವೇದೋಥೀನಂ ಪ್ರಹಿಣುತಾತ್ ಪಿತೃಭ್ಯಃ. ಪಿತೃಮೇಧ ಸೂಕ್ತಗಳಲ್ಲಿ ಬರತಕ್ಕಂಥ ಮಂತ್ರ ಋಗ್ವೇದ. ಎಲೈ ಅಗ್ನಿಯೇ, ಈ ಪ್ರೇತವನ್ನು ಪೂರ್ಣವಾಗಿ ಸುಡಬೇಡ, ಬಹುವಾಗಿ ಹಿಂಸಿಸಲೂ ಬೇಡ, ಈ ಪ್ರೇತದ ಚರ್ಮವನ್ನಾಗಲಿ ಶರೀರವನ್ನಾಗಲಿ ಚದುರಿಸಬೇಡ. ಎಲೈ ಅಗ್ನಿಯೇ, ಯಾವಾಗ ಇದನ್ನು ನೀನು ಪಕ್ವವಾಗುವಂತೆ ಮಾಡುವೆಯೋ ಆ ಒಡನೆಯೇ ಪಿತೃಲೋಕಕ್ಕೆ ಕಳಿಸಿಬಿಡು. ಇದು ನಾವಿಲ್ಲಿ ನೋಡಬೇಕಾಗಿರ್ತಕ್ಕಂಥ ವಿಷಯ. ಭಾವನೆ ಈ ಮಂತ್ರಗಳನ್ನು ಹೇಳತಕ್ಕಂತಹ ಋಷಿಗಳ ಮನಸ್ಸಿನಲ್ಲಿ ಯಾವ ಒಂದು ಮಾನವೀಯ ಸ್ವಭಾವದಿಂದ ಬಂದಿರತಕ್ಕಂತಹ ಪ್ರೀತಿ ವಿಶ್ವಾಸದ ಭಾವನೆ ಇತ್ತು ಅದನ್ನು ಇದು ವ್ಯಕ್ತಪಡಿಸುತ್ತೆ. ಅಂದರೆ ನಮ್ಮ ದೃಷ್ಟಿಯಿಂದ ಆ ಮನುಷ್ಯ ಮತ್ತು ದೇಹ ಎರಡೂ ಒಂದೇ ಆಗಿತ್ತು ಇದುವರೆಗೆ. ಈಗ ಅಲ್ಲಿಂದ ಜೀವ ಹೊರಟು ಹೋಗಿದೆ, ದೇಹ ಮಾತ್ರ ಇದೆ. ಆದರೂ ಮನಸ್ಸು ಒಪ್ಪುವುದಿಲ್ಲ ದೇಹವನ್ನು ಸಂಪೂರ್ಣವಾಗಿ ದಹಿಸಿದರೆ. ಅದಕ್ಕಾಗಿ ಅಗ್ನಿಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೀರಿ, ಪೂರ್ತಿ ಸುಡಬೇಡ, ಪೂರ್ತಿ ಸುಡೋಕ್ ಮುಂಚೆ ಅವನ್ನ ಅಲ್ಲಿ ಕಳಿಸ್ಬಿಡು ಅಂತ. ಆಹಿತ ಅಗ್ನಿಯಾಗಿದ್ದರೆ, ಅಂದರೆ ವೈದಿಕ ಅಗ್ನಿಗಳನ್ನು ಇಟ್ಟಿದ್ರೆ, ಆಗ ಈ 5 ಅಥವಾ 3 ಅಗ್ನಿಗಳನ್ನ ತಂದು ಅದರಿಂದ ದೇಹವನ್ನು ದಹನ ಮಾಡಬೇಕು ಅಂತುಂಟು. ಅಷ್ಟೇ ಅಲ್ಲ, ಅವರು ಯಜ್ಞಯಾಗಾದಿಗಳಿಗೆ ಯಾವ ಪಾತ್ರೆಗಳನ್ನು ಉಪಯೋಗಿಸ್ತಾ ಇದ್ರೋ ಅದರಲ್ಲಿ ಮರದ ಪಾತ್ರೆಗಳನ್ನೆಲ್ಲ ತೆಗೆದುಕೊಂಡು ಬರಬೇಕು. ದೇಹದ ವಿವಿಧ ಅಂಗಗಳ ಮೇಲೆ ಆ ಪಾತ್ರೆಗಳನ್ನಿಟ್ಟು ಮಂತ್ರಗಳ ಮೂಲಕ ಆ ಯಜ್ಞದ ಪಾತ್ರೆಗಳನ್ನು ಕೂಡ ದೇಹದ ಜೊತೆಗೆ ದಹನ ಮಾಡಬೇಕು ಅಂತ ಉಂಟು. ಆನಂತರ ಎಲ್ಲರೂ ಸ್ಮಶಾನದಿಂದ ಹಿಂತಿರುಗಿ ಬರ್ತಾರೆ. ಅಲ್ಲೊಂದು ವಿಧಿ, ನೀವು ಹೋಗುವಾಗ ಅಳ್ತೀರಿ, ಗೋಳಾಡ್ತೀರಿ, ಒಳ್ಳೇದಪ್ಪ. ಆದರೆ ದಹನ ಮಾಡಿದ ಮೇಲೆ ಅಗ್ನಿಯ ಒಂದು ಕೃಪೆಯಿಂದ ಆತ ಮುಂದಿನ ಲೋಕಕ್ಕೆ ಹೋಗಿರೋದ್ರಿಂದ ನೀವು ಯಾರೂ ಅಳಬಾರದು. ಶೋಚಮಾನಾಸ್ತು ಸಸ್ನೇಹ ಬಾಂಧವಾ ಸುಹೃದಸ್ತಥಾ ಪಾತಯಂತಿ ಜನಂ ಸ್ವರ್ಗಾದ್ ಅಶ್ರುಪಾತೇನ ರಾಘವ. ರಾಮಾಯಣದಲ್ಲಿ ಮತ್ತೊಂದು ಕಡೆ ಬರುತ್ತೆ. ಸಸ್ನೇಹವಾಗಿ, ಸ್ನೇಹದಿಂದ, ಪ್ರೀತಿಯಿಂದ ಬಂಧು ಬಾಂಧವರೇನಾದರೂ ಗೋಳಾಡಿದ ಪಕ್ಷದಲ್ಲಿ ಈ ಗೋಳಾಟವನ್ನು ಕೇಳಿ ಆ ಮನುಷ್ಯ ಸ್ವರ್ಗದಿಂದ ಕೆಳಕ್ ಬಂದ್ಬಿಡ್ತಾನೆ, ಆದ್ರಿಂದ ಗೋಳಾಡಬೇಡಿ ಅಂತ. ಇದಾದ ನಂತರ ಉದಕ ಕರ್ಮ, ಎಲ್ಲರೂ ಸ್ನಾನವನ್ನು ಮಾಡಬೇಕಂತೆ, ಪ್ರಜಾಪತಿಗೆ ಪ್ರಾರ್ಥನೆ ಮಾಡಬೇಕಂತೆ, ದಕ್ಷಿಣಕ್ಕೆ ಮುಖ ಮಾಡಿ ನೀರಿನಲ್ಲಿ ಮುಳುಗಿ ಎದ್ದು ಜಲಾಂಜಲಿಯನ್ನು ಕೊಡಬೇಕು. ಇದಾದ ನಂತರ ನೆಲದ ಮೇಲೆ ಅನ್ನದ ಅಗುಳುಗಳನ್ನು ಚೆಲ್ಲುವುದು, ಪಕ್ಷಿಗಳು ಬಂದು ಅದನ್ನು ತಿನ್ನಬೇಕು. ಅದನ್ನು ಇವತ್ತಿಗೂ ಕೂಡ ನಾವು ಕಾಣ್ತೇವೆ ಶ್ರಾದ್ದಾದಿ ಕರ್ಮಗಳಲ್ಲಿ. ಪ್ರೇತ ಈ ಹಕ್ಕಿಗಳ ದೇಹವನ್ನು ಪ್ರವೇಶಿಸಿ ಇವರು ಕೊಟ್ಟಿರ್ತಕ್ಕಂತಹ ಅನ್ನವನ್ನು ಸ್ವೀಕರಿಸುತ್ತೆ ಎಂಬತಕ್ಕಂತಹ ಒಂದು ನಂಬಿಕೆ ಉಂಟು. ಇದಾದ ಮೇಲೆ ಅಶೌಚ, ಸಾಮಾನ್ಯವಾಗಿ 10 ದಿನಗಳು, ಈಗ ಬಹುಶಃ 3ನೇ ದಿನ ಮಾಡ್ತಾರೆ ಅಂತ ಕಾಣುತ್ತೆ. ಶಾಸ್ತ್ರದ ಪ್ರಕಾರ 10 ದಿನ ಮಾಡಬೇಕು. ಅಶೌಚದಲ್ಲಿರುವಾಗ ಕ್ಷೌರ, ವೇದಾಧ್ಯಯನ, ಗೃಹ್ಯಾಗ್ನಿಯಲ್ಲಿ ಹೋಮ ಇದನ್ನೆಲ್ಲ ಬಿಟ್ಬಿಡ್ಬೇಕಂತೆ.
ಬ್ರಹ್ಮಚರ್ಯೆ, ನೆಲದ ಮೇಲೆ ಮಲಗತಕ್ಕಂಥದ್ದು, ಭಿಕ್ಷೆಯಿಂದ ಆಹಾರ, ಹಗಲು ಮಾತ್ರ ಭೋಜನ, ರಾತ್ರಿ ಉಪವಾಸ, ಇವುಗಳನ್ನು ಮಾಡಲೇಬೇಕಂತೆ. ಮತ್ತು ಅಶೌಚದಲ್ಲಿರುವಾಗ ಯಾವ ಧಾರ್ಮಿಕ ಕ್ರಿಯೆಗಳನ್ನು ಮಾಡಬಾರದು. ಇದಕ್ಕೇನಾದರೂ ಅರ್ಥ ಉಂಟೇ? ಯಾಕೆಂದ್ರೆ ಈಗಿನ ಕಾಲದಲ್ಲಿ ಎಲ್ಲಕ್ಕೂ ನಾವು ಪ್ರಶ್ನೆ ಮಾಡ್ತೀವಿ, ಇದು ಯಾಕೆ, ಅದು ಯಾಕೆ, ಇದು ಹೇಗೆ, ಇದೆಲ್ಲ ಮೂಢನಂಬಿಕೆ, ಇದೆಲ್ಲ ಒಂದು ಈ ಹಳೆಯ ಕಾಲದ ಮೂಢನಂಬಿಕೆಗಳ ಒಂದು ಉಳ್ಕೊಂಡು ಬಂದಿರತಕ್ಕಂಥದ್ದು, ಟ್ರೈಬಲ್ ಕಲ್ಚರ್ ಅಂತ. ಆದರೆ ಇವತ್ತಿನ ವಿಜ್ಞಾನದ ಪ್ರಕಾರ ಇದು ಮೂಢನಂಬಿಕೆ ಅಲ್ಲ. ಹಿಂದಿನ ಉಪನ್ಯಾಸಗಳಲ್ಲಿ ಕೆಲವು ಕಡೆ ನಿಮ್ಗೆ ಹೇಳಿದ್ದೇನೆ, ಕಿರ್ಲಿಯಾನ್ ಫೋಟೋಗ್ರಫಿ ವಿಷಯ. ಈ ದೇಹದಿಂದ ಹೊರಗಡೆಗೆ ಪ್ರಾಣಶಕ್ತಿ ಬರ್ತಾ ಇದೆ, ಈ ಪ್ರಾಣಶಕ್ತಿಯ ಆವಿರ್ಭಾವವನ್ನು ತೆಗೀತಕ್ಕಂಥ ಫೋಟೋಗ್ರಾಫಿಕ್ ಮಿಷಿನ್ಸ್ ಇವತ್ತುಂಟು, ನೀಮ್ ಹ್ಯಾನ್ಸ್ ನಲ್ಲೂ ಇದೆ. ಇದರ ಬಗ್ಗೆ ನೂರಾರು ಸಾವಿರಾರು ಪ್ರಯೋಗಗಳನ್ನು ಮಾಡಿರ್ತಕ್ಕಂಥ ವಿಜ್ಞಾನಿಗಳು ಕೆಲವು ಅದ್ಭುತವಾಗಿರ್ತಕ್ಕಂಥ ಸತ್ಯಗಳನ್ನು ಕಂಡುಹಿಡಿದಿದ್ದಾರೆ. ಏನು ಅಂತಂದ್ರೆ, ಈ ಭೌತಿಕ ದೇಹದ ಒಳಗಡೆ ಸೂಕ್ಷ್ಮ ದೇಹ ಉಂಟು, ಲಿಂಗ ಶರೀರ ಉಂಟು, ಪ್ರಾಣ ಶರೀರ ಉಂಟು. ಆ ಲಿಂಗ ದೇಹ, ಪ್ರಾಣ ಶರೀರ, ಸೂಕ್ಷ್ಮ ಶರೀರ, ಅದು ಒಂದು ರೀತಿಯ ಪ್ರಭೆಯನ್ನ ಹೊರಪಡಿಸ್ತಾ ಇದೆ, ನಮ್ಮ ದೇಹದಿಂದ ಹೊರಕ್ ಬರ್ತಾ ಇದೆ ಅದು. ಈ ಪ್ರಭೆಯ ಜ್ವಾಲೆ, ಬಣ್ಣ ಮತ್ತು ಆಕಾರ ಇದು ಮನಸ್ಸಿನ ಗತಿಗೆ ತಕ್ಕಂತೆ ವ್ಯತ್ಯಾಸವಾಗ್ತಾ ಇರುತ್ತೆ. ಆರೋಗ್ಯವಾಗಿರ್ತಕ್ಕಂಥ ಮನುಷ್ಯನಲ್ಲಿ ಒಂದು ರೀತಿ, ರೋಗದಿಂದ ನರಳ್ತಾ ಇರತಕ್ಕಂಥ ಮನುಷ್ಯನಲ್ಲಿ ಇನ್ನೊಂದು ರೀತಿ, ಕೋಪ ಬಂದಾಗ ಒಂದು ರೀತಿ, ಸಂತೋಷ ಆದಾಗ ಒಂದು ರೀತಿ, ಶಾಂತಿಯಿಂದ ಇದ್ದಾಗ ಇನ್ನೊಂದು ರೀತಿ, ಅತೃಪ್ತಿ ಇದ್ದಾಗ, ಶೋಕವಿದ್ದಾಗ ಮತ್ತೊಂದು ರೀತಿ, ಇದನ್ನೆಲ್ಲ ಕಂಡುಹಿಡಿದಿದ್ದಾರೆ ಇವತ್ತು. ಈಗ ಒಬ್ಬ ವ್ಯಕ್ತಿ ಮರಣವನ್ನು ಹೊಂದಿದಾಗ ಆತ ನಮಗೆ ತುಂಬಾ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಆದ ಪಕ್ಷದಲ್ಲಿ ಇದರಿಂದ ಮನಸ್ಸಿನ ಮೇಲೆ ಆಳವಾಗಿರ್ತಕ್ಕಂಥ ಪರಿಣಾಮ ಆಗಿರುತ್ತೆ. ಅಂದ್ರೆ ಭೌತ ದೇಹದ ಮೇಲೆ ಪರಿಣಾಮ ಆಗದೆ ಹೋದರೂ ಕೂಡ ಒಳಗಡೆ ಇರತಕ್ಕಂಥ ಲಿಂಗ ಶರೀರದ ಮೇಲೆ, ಮನೋಮಯ ಶರೀರದ ಮೇಲೆ, ಪ್ರಾಣಮಯ ಶರೀರದ ಮೇಲೆ ಅದರ ಪ್ರಭಾವ ಆಗಿರುತ್ತೆ. ದಟ್ ಮೀನ್ಸ್ ಯುವರ್ ಹೋಲ್ ಸೈಕಿಕ್ ಪರ್ಸನಾಲಿಟಿ ಹ್ಯಾಸ್ ಬೀನ್ ಪೊಲ್ಯೂಟೆಡ್. ಯಾವಾಗ ಸೈಕಿಕ್ ಪರ್ಸನಾಲಿಟಿ ಒಳಗಡೆ ಪೊಲ್ಯೂಟ್ ಆಗಿರುತ್ತೋ, ಪ್ರಾಣ ಶರೀರ, ಮನೋಮಯ ಶರೀರ ಯಾವಾಗ ಇದರಿಂದ ಕಲ್ಮಶವಾಗಿರುತ್ತೋ, ಕಶ್ಮಲವಾಗಿರುತ್ತೋ, ಅಂತಹ ಮನಸ್ಸಿನ ಶರೀರದ ಮೂಲಕ ದಿವ್ಯ ಕರ್ಮಗಳನ್ನು ಯಾವುದನ್ನು ಮಾಡಬಾರದು. ಇದೆಷ್ಟು ಕಾಲ ಇರುತ್ತೆ? 10 ದಿವಸ. ಯಾತಕ್ಕೆ 10 ದಿವಸ? ಅವನು ಪ್ರೇತಾವಸ್ಥೆಯಲ್ಲಿ ಇದ್ದಾನೆ ಆ ವ್ಯಕ್ತಿ, ಇನ್ನು ಬಿಟ್ಟು ಹೋಗಿಲ್ಲ. ಎಲ್ಲಿಯವರೆಗೆ ಆ ಮನುಷ್ಯ ಪ್ರೇತಾವಸ್ಥೆಯಲ್ಲಿ ಇರ್ತಾನೋ ಅಲ್ಲಿವರೆಗೆ ಅದರ ಪ್ರಭಾವ ನಮ್ಮ ಸೂಕ್ಷ್ಮ ಶರೀರದ ಮೇಲೂ ಆಗುವುದರಿಂದ ಅದನ್ನು ನಾವು ಅಶೌಚ ಅಂತ ಪರಿಗಣಿಸ್ತೇವೆ. 10 ದಿನ ಆದ್ಮೇಲೆ 11, 12, 13ನೇ ದಿವಸಗಳಲ್ಲಿ ಕರ್ಮಗಳನ್ನು ಮಾಡಿದ ನಂತರ, ವೈಕುಂಠ ಸಮಾರಾಧನೆ ಇತ್ಯಾದಿಗಳನ್ನು ಮಾಡಿದ ನಂತರ, ಸಪಿಂಡೀಕರಣವನ್ನು ಮಾಡಿದ ನಂತರ ಈ ಮನುಷ್ಯ ಪ್ರೇತದೇಹವನ್ನು ತ್ಯಾಗ ಮಾಡಿ ಪಿತೃಲೋಕಕ್ಕೆ ಹೋಗಿ ದಿವ್ಯ ಶರೀರವನ್ನು ಪಡೆದು ಅವರ ಜೊತೆಗೆ ಸೇರ್ಕೋತಾನೆ. ಆಗ ಶ್ರಾದ್ದಾದಿ ಕರ್ಮಗಳಿಗೆ ಪಿಂಡವನ್ನು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯನಾಗ್ತಾನೆ. ಆಗ ನಮಗೂ ಬಿಡುಗಡೆಯಾಗತ್ತೆ. ಈ ಒಂದು ಭಾವನೆಯಿಂದ ಅಶೌಚವನ್ನು ಅವರು ನಿಯಮಿಸಿದ್ದಾರೆ. 10 ದಿನಗಳ ಕಾಲ ಅದನ್ನು ಮಾಡಬೇಕು. ಇದಾದ್ಮೇಲೆ ಗೃಹ್ಯಸೂತ್ರಗಳ ಪ್ರಕಾರ ಅಸ್ಥಿ ಸಂಚಯನ ಉಂಟು. 3ನೇ ದಿನ, 5ನೇ ದಿನ, 7ನೇ ದಿನ, 13ನೇ ದಿನ, 15ನೇ ದಿನ ಮಾಡಬಹುದು ಅಂತ ಹೇಳ್ತಾರೆ. ಆದರೆ ಈಗಿನ ಕಾಲದಲ್ಲಿ ಹೆಚ್ಚು ಕಡಿಮೆ ಆವತ್ತೇ ಅಥವಾ 6ನೇ ದಿವಸವೇ ಅದನ್ನು ಮಾಡಿ ಪುಣ್ಯ ನದಿಗಳಲ್ಲಿ ಅದನ್ನು ವಿಸರ್ಜನೆ ಮಾಡುವುದುಂಟು. ಇಲ್ಲಿ ಒಂದು ತಮಾಷೆ, ನಾವು ನಮ್ಮ ಮನೆ ಹತ್ರ ಇರತಕ್ಕಂಥ ಒಂದು ನದಿಯಲ್ಲೋ, ಕೆರೆಯಲ್ಲೋ, ಬಾವಿಯಲ್ಲೋ ಎಲ್ಲೋ ಹಾಕ್ತೀವಿ ಅಂತ ಇಟ್ಕೊಳ್ಳಿ. ಎಲ್ಲಿ ಹಾಕಿದ್ರು ಕೂಡ ನಮ್ಮ ಮನಸ್ಸಿನಲ್ಲಿ ಅದು ಗಂಗಾ ನದಿ ಅನ್ನೋ ಭಾವನೆ ಇಟ್ಕೊಂಡು ಮಾಡಬೇಕಂತೆ. ಪೂಜೆಯಲ್ಲಿ ಕಳಶದಲ್ಲಿ ನೀರನ್ನು ತುಂಬಿಸಿದ ಮೇಲೆ ಹೆಬ್ಬೆರಳನ್ನು ಅದರೊಳಗದ್ದಿ ಗಂಗೆ ಚ ಯಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಅಂತ ಹೇಳ್ತೀವಿ. 7 ಪವಿತ್ರ ನದಿಗಳು ಬಂದು ಇಲ್ಲಿ ಸೂಕ್ಷ್ಮ ರೂಪದಿಂದ ನೆಲೆಸಲಿ, ಅದು ಪವಿತ್ರವಾಗುತ್ತೆ. ಅಷ್ಟೇ ಅಲ್ಲ, ಸ್ನಾನ ಮಾಡುವಾಗಲೂ ಕೂಡ ಆ ನೀರಿನಲ್ಲಿ ನಾವು ದೇವತೆಗಳನ್ನು, ನದಿ ದೇವತೆಗಳನ್ನು ಆಹ್ವಾನ ಮಾಡಿದ್ರೆ ಪವಿತ್ರ ಜಲವಾಗುತ್ತೆ. ಹಾಗೆ
ನಾವು ಈ ಸಂಚಯನ ಮಾಡಿದ ಮೇಲೆ ಅದನ್ನು ಮುಳುಗಿಸ್ತಕ್ಕಂತಹ ನದಿ ಗಂಗಾ ನದಿಯನ್ನು ಭಾವನೆಯಿಂದ ಮಾಡಬೇಕಂತೆ. ಗಂಗಾ ತೋಯೇ ಚ ಯಸ್ಯಾಸ್ತಿ ಪ್ಲವತಿ ಶುಭಕರ್ಮಣಃ ನ ತಸ್ಯ ಪುನರಾವೃತ್ತಿರ್ ಬ್ರಹ್ಮಲೋಕಾತ್ ಕದಾಚನ. ಯಮಸ್ಮೃತಿ ಅಂತ ಒಂದು ಸ್ಮೃತಿ ಇಟ್ಟು, ಯಮ ಎಂಬತಕ್ಕಂಥವನು ಒಬ್ಬ ಸ್ಮೃತಿಕಾರ, ಅವನು ಹೇಳ್ತಾನೆ ಗಂಗಾ ನದಿಯಲ್ಲಿ ಯಾರ ಅಸ್ಥಿಗಳನ್ನು ಬಿಸಾಡ್ತೀವೋ ಅವರು ಮತ್ತೆ ಈ ಲೋಕಕ್ಕೆ ಹಿಂತಿರುಗಿ ಬರುವುದಿಲ್ಲ, ಬ್ರಹ್ಮಲೋಕವನ್ನು ಪಡೆಯುತ್ತಾರೆ. ನಮ್ಮನೆ ಹತ್ರ ಗಂಗಾ ನದಿ ಇಲ್ವಲ್ಲ, ಆಯ್ತು ಕಾವೇರಿ ಆಯ್ತು ಪಶ್ಚಿಮ ವಾಹಿನಿ ಆಯ್ತು ಅಥವಾ ಕೃಷ್ಣಾ ನದಿ ಆಯ್ತು ತುಂಗಭದ್ರಾ ನದಿ ಆಯ್ತು, ಯಾವ ನದಿಯೇ ಆಗಲಿ ಆ ನದಿಯೇ ಗಂಗಾ ನದಿ ಎಂಬತಕ್ಕಂತಹ ಭಾವನೆಯಿಂದ ನಾವು ಅಸ್ಥಿಗಳನ್ನು ವಿಸರ್ಜನೆ ಮಾಡಿದ್ರೆ ಆ ಒಂದು ಪುಣ್ಯ ಫಲ ಅವರಿಗೆ ಸಿಕ್ಕುತ್ತೆ ಅಂತ ಹೇಳ್ತಾರೆ. ಇದಾದ ನಂತರ ಶಾಂತಿ ಕರ್ಮಗಳು 10ನೇ ದಿನ ಅಥವಾ 15ನೇ ದಿನ ಮಾಡಬೇಕು ಅಂತ ಕೆಲವರ ಪ್ರಕಾರ ಶ್ಮಶಾನದಲ್ಲಿ ಅಥವಾ ಊರಿನ ಆಚೆಯಲ್ಲಿ ಬೇಕಾದರೂ ಮಾಡಬಹುದು ಅಂತ ಹೇಳ್ತಾರೆ. ಮತ್ತೊಂದು ವಿಷಯ, ಅಶೌಚದ ದಿನಗಳಲ್ಲಿ ಪ್ರತಿದಿನವೂ ಕೂಡ ಬೇರೆ ಬೇರೆಯ ಕ್ರಮದಲ್ಲಿ ಪಿಂಡ ಪ್ರದಾನ ಮಾಡಬೇಕು ಆ ಪ್ರೇತದ ತೃಪ್ತಿಗಾಗಿ. 11ನೇ ದಿನದಿಂದ 13ನೇ ದಿನದವರೆಗೆ ಕರ್ಮಗಳನ್ನು ವಿಸ್ತಾರವಾಗಿ ಮಾಡ್ತಾರೆ. ಅಲ್ಲಿಗೆ ಮೃತನಿಗೆ ಪ್ರೇತ ಶರೀರದಿಂದ ಬಿಡುಗಡೆ ಆಗುತ್ತೆ. ಅದಕ್ಕಾಗಿ ಒಂದು ಬಹಳ ಸೊಗಸಾಗಿರ್ತಕ್ಕಂಥ ಪ್ರಾರ್ಥನೆ, ಅನಾದಿ ನಿಧನ ದೇವ ಶಂಖ ಚಕ್ರ ಗದಾಧರ ಅಕ್ಷಯ್ಯ ಪುಂಡರೀಕಾಕ್ಷ ಪ್ರೇತ ಮೋಕ್ಷ ಪ್ರದೋ ಭವ. ಶ್ರೀಮನ್ನಾರಾಯಣನನ್ನು ಕುರಿತು ಮಾಡತಕ್ಕಂತಹ ಪ್ರಾರ್ಥನೆ, ಆದಿ ಅಂತ್ಯಗಳು ಇಲ್ಲದೇ ಇರತಕ್ಕಂತಹ ಭಗವಂತನೇ ಪರಮಾತ್ಮನೇ, ಶಂಖ ಚಕ್ರ ಗದೆಗಳನ್ನು ಧರಿಸಿರ್ತಕ್ಕಂತಹ ದೇವನೇ, ಮಹಾಮಹಿಮನೇ, ಅಕ್ಷಯನೇ, ಪುಂಡರೀಕಾಕ್ಷನೇ, ಈ ಪ್ರೇತಕ್ಕೆ ಮೋಕ್ಷವನ್ನು ಕೊಡು. ಸತ್ತಿರ್ತಕ್ಕಂಥ ಈ ಜೀವಿಗೆ ಪ್ರೇತ ಶರೀರದಿಂದ ಮೋಕ್ಷವನ್ನು ಕೊಡು, ಪಿತೃಲೋಕವನ್ನು ಹೋಗಿ ಸೇರಿಕೊಳ್ಳಿ. ಇದಾದ್ಮೇಲೆ ವೃಕ್ಷೋತ್ಸರ್ಗ ಅಂತ ಹೇಳ್ತಾರೆ, ಒಂದು ಎತ್ತನ್ನು ಬಿಡ್ತಕ್ಕಂಥದ್ದು. ಇವೆಲ್ಲ ಈಗಿನ ಕಾಲದಲ್ಲಿ ಬಹಳ ಮಟ್ಟಿಗೆ ಇಲ್ಲ ಅಂತ ಇಟ್ಕೊಳ್ಳಿ. ಈ ಸಂದರ್ಭದಲ್ಲಿ ಇನ್ನೂ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಆತ್ಮಶ್ರಾದ್ದ ಅಂತ ಒಂದು ಉಂಟು. ಈಗ ಕೆಲವರಿಗೆ ಏನಾಗ್ಬಿಟ್ಟಿದೆ, ಎಲ್ಲ ಈಗಿನ ಕಾಲದ ಹುಡುಗರಪ್ಪ, ನಾವು ಸತ್ತ ಮೇಲೆ ಅವರು ನಮಗೆ ಶ್ರಾದ್ದಾದಿ ಕರ್ಮಗಳನ್ನು ಮಾಡ್ತಾರೋ ಇಲ್ವೋ, ಒಬ್ಬ ಅಮೆರಿಕಾದಲ್ಲಿದ್ದಾನೆ, ಒಬ್ಬ ಆಸ್ಟ್ರೇಲಿಯಾದಲ್ಲಿದ್ದಾನೆ, ಒಬ್ಬ ಇನ್ಯಾವುದೋ ಲೋಕದಲ್ಲಿದ್ದಾನೆ, ಅವ್ರಿಗೆ ಡೌಟ್ ಇರುತ್ತೆ, ಇದರಲ್ಲೆಲ್ಲ ನಂಬಿಕೆ ಇರಲ್ಲ, ಅಥವಾ ಅವರಿಗೆ ಮಕ್ಕಳು ಇಲ್ಲದೆ ಇರಬಹುದು, ಹತ್ತಿರದ ಸಂಬಂಧಿಗಳು ಯಾರು ಕೂಡ ಇದನ್ನು ಮಾಡುವುದಕ್ಕೆ ಸಿದ್ಧರಾಗಿಲ್ಲದೆ ಇರಬಹುದು, ಅಥವಾ ನಮ್ಮ ಹಾಗೆ ಸನ್ಯಾಸ ಸ್ವೀಕಾರ ಮಾಡಿರಬಹುದು. ಅಂತಹ ಸಮಯದಲ್ಲಿ ನಾವು ಆತ್ಮಶ್ರಾದ್ದವನ್ನು ಮಾಡಿಕೊಳ್ಳಬಹುದು. ಈ ಆತ್ಮಶ್ರಾದ್ದದಲ್ಲಿ ಒಂದು ಸೊಗಸು ಏನು ಅಂತಂದ್ರೆ, ನಮಗೆ ನಾವೇ ಶ್ರಾದ್ದ ಮಾಡಿಕೊಂಡ್ಮೇಲೆ ನಾವಿಲ್ಲೇ ಇರ್ತೀವಲ್ಲ, ನಮ್ಮ ಕೈಗೆ ಅದು ಹೇಗೆ ಸಿಗುತ್ತೆ, ನಾವೇನು ಈ ಬಲಗೈಯಿಂದ ಎಡಗೈ ಕೊಟ್ಕೊಳ್ಳೋ ಹಾಗಿಲ್ವಲ್ಲ, ಶ್ರೀಮನ್ನಾರಾಯಣನ ಕೈ ಕೊಡ್ಬೇಕಂತೆ, ಅದನ್ನ ಅವನು ಇಟ್ಕೊಂಡಿರ್ತಾನಂತೆ, ಕಾಯ್ತಾ ಇರ್ತಾನಂತೆ, ನಾವು ಬರೋವರಿಗೆ ಬಂದ್ಮೇಲೆ ಕೊಡ್ತಾನಂತೆ ಅದನ್ನ. ಅಂದ್ರೆ ಈ ಆತ್ಮಶ್ರಾದ್ದದ ಮಹಿಮೆ, ಶ್ರಾದ್ದ ಕರ್ಮಗಳಿಂದ ಯಾವ ಒಂದು ಸಂಸ್ಕಾರ ಆಗಬೇಕೋ ಜೀವಿಗೆ ಅದಾಗತ್ತೆ, ಶ್ರೀಮನ್ನಾರಾಯಣನ ಮೂಲಕ ಪರಮಾತ್ಮನ ಮೂಲಕ ಆಗುತ್ತೆ ಎಂಬತಕ್ಕಂತಹ ಭಾವನೆಯನ್ನು ಅಲ್ಲಿ ಕಾಣ್ತೇವೆ. 12ನೇ ದಿನ ಅಥವಾ 46ನೇ ದಿನ ಅಥವಾ ಒಂದು ವರ್ಷದ ನಂತರ ಬಹಳ ಮುಖ್ಯವಾಗಿ ಮಾಡಲೇಬೇಕಾಗಿರತಕ್ಕಂತಹ ಮತ್ತೊಂದು ಕರ್ಮ ಅಂದ್ರೆ ಸಪಿಂಡೀಕರಣ. ಮೃತನು ಪ್ರೇತಾವಸ್ಥೆಯನ್ನು ತ್ಯಜಿಸಿ ಪಿತೃಲೋಕವನ್ನು ಸೇರಬೇಕು. ಪಿತೃಲೋಕವನ್ನು ಸೇರಿದ ಮೇಲೆ ಶ್ರಾದ್ದದಲ್ಲಿ ಕೊಡತಕ್ಕಂತಹ ಪಿಂಡ ಆತನಿಗೆ ಸೇರುತ್ತೆ, ಅನ್ನದಲ್ಲಿ ಮಾಡಿ ಮಂತ್ರಪೂರ್ವಕವಾಗಿ ಕೊಡ್ತಕ್ಕಂಥ ಆಹಾರ. ಅದಕ್ಕೇನ್ ಮಾಡ್ತಾರಂತ, ಈ ಕರ್ಮಗಳಲ್ಲಿ 4 ಮಡಿಕೆಗಳನ್ನು ಇಟ್ಟು ಪ್ರತಿಯೊಂದರಲ್ಲೂ ಕೂಡ ಎಳ್ಳು, ಸುಗಂಧ ದ್ರವ್ಯ, ನೀರು ಇದನ್ನೆಲ್ಲ ಇಟ್ಟಿರ್ತಾರೆ. 3 ಪಿತೃಗಳಿಗೆ, ತಂದೆ, ತಾತ, ಮುತ್ತಾತ. 4ನೇದು ಇವು ಪ್ರೇತಕ್ಕಾಗಿ. ಮಂತ್ರಗಳನ್ನು ಹೇಳಿದ ಮೇಲೆ 4ನೇ ಮಡಿಕೆಯ ನೀರನ್ನ ಮಿಕ್ಕಿದ 3ಕ್ಕೆ ಹಾಕ್ತಾರೆ. ಇದರಿಂದ ಏನಾಗುತ್ತೆ, ಪ್ರೇತಾವಸ್ಥೆಯನ್ನು ತ್ಯಜಿಸಿ ಈ ಮನುಷ್ಯ ದಿವ್ಯ ಶರೀರವನ್ನು ಹೊಂದಿ ಪಿತೃಲೋಕಕ್ಕೆ ಹೋಗಿ ಪಿತೃಗಳ ಜೊತೆಯಲ್ಲಿ ಅವರಿಗೆ ಸರಿಸಮಾನನಾಗಿರುತ್ತಾನೆ. ಅಂದಮೇಲೆ ಸಪಿಂಡೀಕರಣ ಆದ ನಂತರ ಪ್ರತಿ ವರ್ಷವೂ ಯಾವ ಶ್ರಾದ್ದಾದಿ ಕರ್ಮಗಳನ್ನು ಮಾಡ್ತಾರೋ ಆ ಶ್ರಾದ್ದದಲ್ಲಿ ಕೊಡ್ತಕ್ಕಂತಹ
ಪಿಂಡ ಸ್ವೀಕಾರದ ಯೋಗ್ಯತೆ ಆತನಿಗೆ ಬರುತ್ತೆ.